ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಎಲ್ಲಕ್ಕಿಂತ ಮುಂಚೆ ಪ್ರಾರ್ಥನೆಗಳನ್ನು ಅರ್ಪಿಸೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಯ್ಯಂ ದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರ ಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾ ಅದ್ವೈತಂ ಸಾ ಅವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮಾಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ರಿಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಯಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುನ್ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀಚೈತನ್ಯ ಈಶ್ವರಂ ಶ್ರೀಗುರುನ್ ದೀನತಾರಿಣಂ. ಹರೇ ಕೃಷ್ಣ. ಸೊ ಭಾರತಿ ಅವರೇ, ಜ್ಯೋತಿ ಅವರೇ, ನಿಮಗೆ ಕೇಳಿಸ್ತಾ ಇದ್ದೆ, ಇನ್ನೊಮ್ಮೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಕೇಳಿಸ್ತಾ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಸೊ ನಾವು ಶುರು ಮಾಡಕ್ ಮುಂಚೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಓಕೆ, ಧನ್ಯವಾದಗಳು. ಸೊ ಈಗ ನಾವು ಹಿಂದಿನ ವಾರ ಲೀಲಾಮೃತ ಭಾಗ 1:22 ಅಧ್ಯಾಯ ಅದರಿಂದ ನಾವು ಚರ್ಚೆ ಮುಂದುವರಿಸಿದ್ವಿ. ಸೊ ಈ 22 ಅಧ್ಯಾಯ ಸ್ವಾಮೀಜಿಗಳು ಹಿಪ್ಪಿ ಭೂಮಿಯಲ್ಲಿ ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಹೇಗೆ ಹಿಪ್ಪಿಗಳನ್ನು ಆಕರ್ಷಿಸಿದ್ರು ಕೃಷ್ಣ ಈ ಕೃಷ್ಣ ಭಾವನಾಮೃತ ಆಂದೋಳನದ ಪ್ರತಿ. ಸೊ ಪ್ರಭುಪಾದವರು ಹೇಗೆ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಚಳುವಳಿಯನ್ನು ಆರಂಭಿಸಿ ಅದಾದ್ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಅವರು ಬಂದಿದ್ರು. ಅವರ ಶಿಷ್ಯರಾದ ಮುಕುಂದ ಜಾನಕಿ ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಆಮೇಲೆ ಮುಕುಂದ ಜಾನಕಿ ಜೊತೆ ಯಮುನಾ ಗುರುದಾಸ್ ಪ್ರಭುಗಳು ಮತ್ತೆ ಶ್ಯಾಮ್ ಸುಂದರ್ ಮಾಲತಿ ಪ್ರಭುಗಳು, ಇವು ಮೂರು ಜನ ಗಂಡ ಹೆಂಡತಿಯರು ಗೃಹಸ್ಥರು ಪ್ರಭುಪಾದ ಅವ್ರಿಗೆ ಬಹಳ ಸಹಾಯ ಮಾಡಿದ್ರು. ಅದ್ರ ಜೊತೆ ಹಲವಾರು ಬೇರೆ ಶಿಷ್ಯರು ಬರ್ತಾರೆ, ಗೌರ್ ಸುಂದರ ಮತ್ತೆ ಗೋವಿಂದ ದಾಸಿ ಮಾತಾಜಿ ಮತ್ತೆ ಇನ್ನು ಹಲವರು ಅಲ್ಲಿ ಪ್ರಭುಪಾದ ಅವರ ಶಿಷ್ಯರು ಆಗ್ತಾರೆ. ಮತ್ತೆ ಪ್ರಭುಪಾದ ಅವರೆಲ್ಲರ ಮದುವೆ ಕೂಡ ಅಲ್ಲೇ ನಡೆಸ್ಕೊಡ್ತಾರೆ. ಮೊದಲನೇದಾಗಿ ಪ್ರಭುಪಾದ ಅವರಿಗೆ ದೀಕ್ಷೆ ನೀಡ್ತಾ ಇದ್ರು, ಮತ್ತೆ ಕೆಲವು ವಾರಗಳು ಅಥವಾ ಒಂದು ತಿಂಗಳಾದ್ಮೇಲೆ ಮದುವೆ ನಡೆಸ್ಕೊಡ್ತಾ ಇದ್ರು. ಯಾಕಂದ್ರೆ ಈ ಹಿಪ್ಪಿಗಳೆಲ್ಲರೂ ಅವರ ಜೀವನ ಶೈಲಿ ಹೇಗಿತ್ತು ಅಂದ್ರೆ ಅವರು ಸಮಾಜದ ನಿಯಮಗಳ ಪಾಲನೆ ಮಾಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ತರ ಇರ್ಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕು, ಹಣ ಸಂಪಾದಿಸಿ ಮತ್ತೆ ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳನ್ನ ಬೆಳೆಸ್ಬೇಕು, ಆ ತರ ಜೀವನ ಅವ್ರಿಗೆ ಬೇಕಿರ್ಲಿಲ್ಲ. ಅವ್ರಿಗೆ ಒಂದು ಫ್ರೀ ಲೈಫ್ ಸ್ಟೈಲ್ ಬೇಕಿತ್ತು, ಮನಸ್ಸಿಗೆ ಬಂದಂಗ್ ಮಾಡೋದು, ಬೀದಿ ಬೀದಿಯಲ್ಲಿ ಅಲ್ದಾಡೋದು, ಡ್ರಗ್ಸ್ ಪ್ರಭಾವದಲ್ಲಿ ಅವರ ಕಾನ್ಶಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಕಾನ್ಶಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಅವರ ಮೈಂಡ್ ಎಕ್ಸ್ಪ್ಯಾನ್ಷನ್, ಅಂದ್ರೆ ಅವರ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಹೇಗಾದ್ರೂ ಮಾಡಿ ಡ್ರಗ್ಸ್ ಮೂಲಕ ಹೋಗ್ಬೇಕು ಅಂತ ಅವರ ಒಂದು ಆಸೆ ಇತ್ತು. ಸೊ ಹೀಗಾಗಿ ಅವರು ಬಹಳ ಒಂದು ಅಶುದ್ಧ ವಾತಾವರಣದಲ್ಲಿ ಜೀವಿಸ್ತಾ ಇದ್ರು, ಮತ್ತೆ ಅಶುದ್ಧ ಅಭ್ಯಾಸಗಳಿದ್ವು.
ಆದರೂ ಕೂಡ ಅವರು ಹೇಗ ಪ್ರಭುಪಾದ ಅವರನ್ನ ಆಕರ್ಷಿಸಿ ನೋಡಿ, ಪ್ರಭುಪಾದ ಅವರನ್ನ ಈ ಒಂದು ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಅವರನ್ನು ಮುಂದುವರಿಸಿದ್ರು. ಸೊ ಈ ನಾವು ಹಿಪ್ಪಿ ಲ್ಯಾಂಡ್ ಅಲ್ಲಿ ಪ್ರಭುಪಾದ ಅವರು ಹೇಗೆ ಅವೆಲಾನ್ ಬಾಲ್ ರೂಮ್ ಅಂತ ಒಂದು ರಾಕ್ ಮ್ಯೂಸಿಕ್ ಶೋನಲ್ಲಿ ಪ್ರಭುಪಾದ ಅವರು ಹರೇ ಕೃಷ್ಣ ಕೀರ್ತನ ಹೇಗೆ ಮಾಡಿದ್ರು ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಮತ್ತೆ ಅದನ್ ಬಿಟ್ಟು ನಾವು ಹಿಂದಿನ ಬಾರಿ ಹಿಂದಿನ ವಾರ ನಾವೆಲ್ಲ ನೋಡಿದ್ವಿ ಹೇಗೆ ಪ್ರಭುಪಾದ ಅವರು ಈ ಮೂರು ಜನ ಗೃಹಸ್ಥರಿಗೆ, ಅಂದ್ರೆ ನಾನು ಹೇಳಿದ್ನಲ್ಲ ಮೂರು ಜನ, ಆ ಮೂರು ಕಪಲ್ಸ್ಗೆ ಅಲ್ಲಿ ಪ್ರಭುಪಾದ ಅವರು ಅವರಿಗೆ ದೀಕ್ಷೆಯನ್ನು ನೀಡಿ ಮತ್ತೆ ಅದ್ರ ಜೊತೆಗೆ ಮದುವೆಯನ್ನು ಮಾಡಿಸಿದ್ದು ಅದನ್ನ ನೋಡಿದ್ವಿ ನಾವು. ಮತ್ತೆ ಅದ್ರ ಜೊತೆಗೆ ನಾವು ಪ್ರಭುಪಾದ ಅವರು ಹೇಗೆ ಅವರ ಬೇರೆ ಬೇರೆ ಭಕ್ತರ ಜೊತೆ ಬೇರೆ ಬೇರೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ. ಸೊ ಕೆಲವು ಭಕ್ತರ ಜೊತೆ ಪ್ರಭುಪಾದ ಅವರು ಬಹಳ ಒಂದು ಮಿತ್ರತ್ವದ ಸಂಬಂಧ ಇಟ್ಕೊಂಡಿದ್ರು, ಅವ್ರ ಗುರುಗಳೇ ಆದ್ರೂ ಕೂಡ ಒಂದು ಮಿತ್ರತ್ವದ ಸಂಬಂಧ ಇತ್ತು. ಇನ್ನು ಕೆಲವರು ಅವರ ಅಂದ್ರೆ ಸ್ತ್ರೀ ಶಿಷ್ಯರು ಅವರ ಜೊತೆ ಪ್ರಭುಪಾದ ಅವರು ಒಂದು ತಂದೆಯ ರೂಪದಲ್ಲಿ ಅವರು ನಡ್ಕೊಳ್ತಾ ಇದ್ರು. ಅವ್ರಿಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ರು, ಮತ್ತೆ ಒಂದು ತಂದೆ ಹೇಗೆ ಮಗಳನ್ನು ನೋಡ್ಕೋತಾರೋ ಹಂಗೆ ನೋಡ್ಕೋತಾ ಇದ್ರು. ಸೊ ಈ ರೀತಿಯಲ್ಲಿ ಅವರೆಲ್ಲರಿಗೂ ಕೃಷ್ಣ ಯಾರು ಅಂತ ಗೊತ್ತಿರ್ಲಿಲ್ಲ. ಭಗವದ್ಗೀತೆ ಏನು, ಕೃಷ್ಣ ಯಾರು, ಭಾಗವತ ಏನು, ಅದ್ರ ಬಗ್ಗೆ ಏನೂ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಪ್ರಭುಪಾದ ಅವರು ಸಾಕ್ಷಾತ್ ಅವರ ಮುಂದೆ ಇದ್ದಿದ್ರಿಂದ ಪ್ರಭುಪಾದಂತ ಶುದ್ಧ ಭಕ್ತರು ಪ್ರಭುಪಾದವನ್ನು ನೋಡಿ ಅವರಿಗೆ ಕೃಷ್ಣ ಇದ್ದಾನೆ ಅಂತ ಒಂದು ನಂಬಿಕೆ ಬಂತು. ಅವ್ರು ಕೃಷ್ಣನನ್ನು ನೋಡಿಲ್ಲ, ಆದ್ರೆ ಪ್ರಭುಪಾದನ್ನು ನೋಡಿ ಅವ್ರಿಗೆ ನಂಬಿಕೆ ಬಂತು. ಸೊ ಇದನ್ನು ಬಹಳ ಒಂದು ಸುಂದರ ಒಂದು ಏನ್ ಹೇಳ್ಬೋದು ನಾವು ಉದಾಹರಣೆ, ಹೇಗೆ ನಾವು ಕೃಷ್ಣನನ್ನು ನಾವು ನಿಜವಾಗ್ಲೂ ನಾವು ತಿಳ್ಕೋಬೇಕು ಅಂದ್ರೆ ಕೃಷ್ಣನನ್ನು ತಿಳ್ಕೊಳಕ್ ಮುಂಚೆ ನಾವು ಅವನ ಭಕ್ತರನ್ನು ನಾವು ತಿಳ್ಕೋಬೇಕು, ಅಥವಾ ನಾವು ಭಕ್ತರ ಮೂಲಕವೇ ಕೃಷ್ಣನನ್ನು ನಾವು ತಿಳ್ಕೋಬಹುದು. ಸೊ ಈ ತರ ನಾವು ಚರ್ಚೆ ಮಾಡಿದ್ವಿ ಹೇಗೆ ಎಷ್ಟೋ ಜನ ಬಂದು ಪ್ರಭುಪಾದ ಅವ್ರಿಗೆ ಈ ತರ ನಾನು ದೀಕ್ಷೆ ತಗೋತೀನಿ ಅಂತ ಹೇಳಿ ಮತ್ತೆ ದೀಕ್ಷೆ ತಗೊಂಡು ಆಮೇಲೆ ನಾಪತ್ತೆ ಆಗೋದು, ಬರೋದೇ ಇಲ್ಲ ಮತ್ತೆ, ಮತ್ತೆ ಅವರ ಜೀವನ ಅವರ ಪಾಪಮಯ ಜೀವನದಲ್ಲಿ ಮುಳುಗೋದು. ಸೊ ಅವಾಗ ಕೆಲವು ಶಿಷ್ಯರು ಕೇಳಿದ್ರು ಪ್ರಭುಪಾದ ಅವರನ್ನ, ನೀವು ಯಾಕೆ ಈ ತರ ಎಲ್ಲರಿಗೂ ದೀಕ್ಷೆ ಕೊಡ್ತಾ ಇದ್ರಿ? ಪ್ರಭುಪಾದ ಹೇಳಿದ್ರು ಆ ಒಂದು ರಿಸ್ಕ್ ನಾನು ತಗೊಳ್ಳೇಬೇಕು, ಈ ದೇಶಕ್ಕೆ ಬಂದ ಮೇಲೆ ಪಾಶ್ಚಾತ್ಯ ದೇಶಗಳಿಗೆ ನಾವು ಅದು ತಗೊಳ್ಳೇಬೇಕು, ಯಾಕಂದ್ರೆ ನಾವು ದೀಕ್ಷೆ ಕೊಡದಿದ್ರೆ ಅವರು ಮುಂದುವರಿಯಕ್ ಆಗೋದಿಲ್ಲ, ಕೊಟ್ರೆ ಈ ತರ ಬಿಟ್ಟು ಹೋಗುವ ಒಂದು ಚಾನ್ಸ್ ಉಂಟು, ಆದ್ರೆ ಏನು ಮಾಡಕ್ ಆಗೋದಿಲ್ಲ, ಅದನ್ನು ತಗೊಳ್ಳೇಬೇಕು. ಯಾಕಂದ್ರೆ ಆಕ್ಚುಲಿ ಗುರುಗಳು ಶಿಷ್ಯರ ಎಲ್ಲಾ ಕರ್ಮವನ್ನು ತಗೋತಾರೆ ದೀಕ್ಷೆ ನೀಡಿದಾಗ. ಸೊ ಅದು ಒಂದು ಬಹಳ ದೊಡ್ಡ ಜವಾಬ್ದಾರಿ, ಆದ್ರೂ ಕೂಡ ಪ್ರಭುಪಾದ ಅವರು ತಯಾರಿದ್ರು. ಮತ್ತೆ ಕೆಲವು ತಿಂಗಳಾದ್ಮೇಲೆ ಮೈಕಲ್ ಅಂಡ್ ನ್ಯಾನ್ಸಿ ಅಂತ ಇಬ್ರು ಯುವಕರು, ಅಮೆರಿಕನ್ ಯುವಕರು, ಅವರು ಒಟ್ಟಿಗೆ ಅವರು ಕಾಲೇಜಲ್ಲಿ ಈ ತರ ಭೇಟಿಯಾಗಿ ಮತ್ತೆ ಅವರು ಏನ್ ಮಾಡಿದ್ರು, ಅವರು ಲಿವಿನ್ ಅಂದ್ರೆ ಅವರು ಒಟ್ಟಿಗೆ ಮದುವೆ ಆಗ್ದೇನೆ ಒಟ್ಟಿಗೆ ಅವರು ಇರ್ತಾ ಇದ್ರು. ಸೊ ಈ ಮೈಕಲ್ ಅಂಡ್ ನ್ಯಾನ್ಸಿ ಒಂದಿನ ಅವ್ರಿಗೆ ಗೊತ್ತಾಯ್ತು ಈ ತರ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಸ್ವಾಮೀಜಿ ಇದ್ದಾರೆ ಅಂತ. ಸೊ ಅವರು ಬಹಳ ಹುಡುಕಾಡಿದ್ರು ಸತ್ಯ ಏನು ಅಂತ, ಎಲ್ಲಾ ಕಡೆ ಹುಡುಕಿದ್ರು ಅವ್ರಿಗೆ ಒಂದು ಸತ್ಯದ ಅಥವಾ ಆ ಒಂದು ಜೀವನದ ಅರ್ಥ ಏನು ಅಂತ ತಿಳ್ಕೊಳ್ಲಿಕ್ಕೆ ಎಲ್ಲಾ ಕಡೆ ಹುಡುಕಾಡಿದ್ರು, ಹಿಪ್ಪಿಗಳ ಮಧ್ಯೆ ಮತ್ತೆ ಬೇರೆ ಬೇರೆ ಈ ತರ ಜಾಗಗಳಲ್ಲಿ ಹೋಗಿ ಹುಡುಕಿದ್ರು ಕೂಡ ಅವ್ರಿಗೆ ಉತ್ತರ ಸಿಕ್ಕಿರ್ಲಿಲ್ಲ. ಜೀವನ ಏನು, ನಾವು ನಮ್ಮ ಉದ್ದೇಶ ಏನು, ಜೀವನದ ಉದ್ದೇಶ. ಕೊನೆಗೆ ಈ ತರ ಪ್ರಭುಪಾದ ಅವ್ರ ಬಗ್ಗೆ ಕೇಳಿದಾಗ ಅವ್ರು ಬಂದಿದ್ರು. ಅವಾಗ ಮೈಕಲ್ ಅಂಡ್ ನ್ಯಾನ್ಸಿ ಒಂದು ಕಡೆ ಕೂತ್ಕೋತಾರೆ. ಪ್ರಭುಪಾದ ಅವ್ರ ಕೀರ್ತನ ಬಹಳ ಅವ್ರಿಗೆ ಇಷ್ಟ ಆಗತ್ತೆ. ಆದ್ರೆ ಪ್ರಭುಪಾದ ಅವ್ರ ಪ್ರವಚನ ಕೊಟ್ಟಾಗ ಅವ್ರಿಗೆ ಅರ್ಥ ಆಗೋದಿಲ್ಲ, ಪ್ರಭುಪಾದ ಅವ್ರದ್ದು ಬೆಂಗಾಲಿ ಆಕ್ಸೆಂಟ್ ಅದನ್ನ ಅವ್ರಿಗೆ ಅಷ್ಟು ಅರ್ಥ ಆಗ್ಲಿಲ್ಲ. ಆದ್ರೂ ಕೂಡ ಅವರು ಮುಂದಿನ ದಿನ ಬೆಳಗ್ಗೆ ಮತ್ತೆ ಬರ್ತಾರೆ. ಬೆಳಗ್ಗೆ ಸ್ವಲ್ಪ ಕಮ್ಮಿ ಜನ ಇರ್ತಾರೆ, ಗಂಭೀರ ಭಕ್ತರು ಇದ್ರು. ಸೊ ಅವರೆಲ್ಲ ಕೂತ್ಕೊಂಡು ಜಪ ಮಾಡ್ತಾ ಇದ್ರು, ಮತ್ತೆ ಮತ್ತೊಮ್ಮೆ ಪ್ರಭುಪಾದ ಅವ್ರು ಬಂದು ಕೀರ್ತನ ಮಾಡಿ ಪ್ರವಚನ ನೀಡಿದ್ರು.
ಸೊ ಅವಾಗ ಅವ್ರಿಗೆ ಸ್ವಲ್ಪ ಅರ್ಥ ಆಯ್ತು, ಆ ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಪ್ರಭುಪಾದರು ಏನ್ ಹೇಳಿದ್ರು ಅಂತ ಅರ್ಥ ಆಯ್ತು. ಮತ್ತೆ ತಿಂಡಿ ಸಮಯದಲ್ಲಿ ಅವರಲ್ಲೇ ವಾಪಸ್ ಇದ್ದು ಈ ಭಕ್ತರು ಬೇರೆ ಭಕ್ತರೆಲ್ಲ ಅಡುಗೆ ಮಾಡಿದ್ರು, ಅದನ್ನು ಅವರು ಸ್ವೀಕರಿಸಿ ಮತ್ತೆ ಅವರು ರೆಗ್ಯುಲರ್ ಆಗಿ ಬರಕ್ಕೆ ಶುರು ಮಾಡಿದ್ರು. ಸೊ ಪ್ರಭುಪಾದ ಅವರು ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಕ್ಲಾಸ್ ತಗೋತಾ ಇದ್ರು. ಯಾವ ಕ್ಲಾಸು? ಪ್ರಭುಪಾದ ಅವರು ಕುಕಿಂಗ್ ಕ್ಲಾಸ್ ತಗೋತಾ ಇದ್ರು. ನಮ್ಗೆಲ್ಲ ಗೊತ್ತಿರಂಗೆ ನ್ಯೂಯಾರ್ಕ್ ನಗರದಲ್ಲಿ ಕೂಡ ಪ್ರಭುಪಾದ ಅವರು ಅವರ ಎಷ್ಟೋ ಜನ ಯುವಕರನ್ನು ಹೇಗೆ ಆಕರ್ಷಿಸಿದ್ರು, ಅವರ ಅಡುಗೆಯ ಮೂಲ ಅಂದ್ರೆ ಈ ಸ್ವಾದಿಷ್ಟ ಅಡುಗೆ, ಸಸ್ಯಾಹಾರಿ ಅಡುಗೆ ಒಂದೇ ಅಲ್ಲ, ಅದು ಪ್ರಸಾದ, ಅದನ್ನು ಬಡಿಸಿ ಎಷ್ಟೋ ಜನರು ಪ್ರಭುಪಾದವರು ಅವರ ಜೀವನವನ್ನೇ ಬದಲಾಯಿಸ್ಬಿಟ್ರು. ಸೊ ಇಲ್ಲೂ ಕೂಡ ಪ್ರಭುಪಾದವರು ಪ್ರಸಾದ ಮಹತ್ವವನ್ನು, ಪ್ರಸಾದ ಎಲ್ಲರಿಗೂ ವಿತರಣೆ ಆಗಬೇಕು ಅಂತ ಬಹಳ ಒತ್ತು ನೀಡ್ತಾ ಇದ್ರು. ಸೊ ಪ್ರಭುಪಾದವರು ಪ್ರತಿ ಶನಿವಾರ ಭಾನುವಾರ ಕುಕಿಂಗ್ ಕ್ಲಾಸಸ್ ನಡೆಸ್ತಾ ಇದ್ರು. ಸೊ ಎಸ್ಪೆಷಲಿ ಅವರ ಸ್ತ್ರೀಯ ಶಿಷ್ಯರು ಈ ನ್ಯಾನ್ಸಿ, ಮತ್ತೆ ಈ ಮಾಲತಿ ಮಾತಾಜಿ, ಯಮುನಾ ಮಾತಾಜಿ, ಮತ್ತೆ ಇವರು ಜಾನಕಿ ದೇವಿ, ಸೊ ಗೌರ್ ಸುಂದರಿ ದೇವಿ, ಇವರೆಲ್ಲ ಬಂದು ಸೇರ್ಕೋತಾ ಇದ್ರು. ಸೊ ಅವರೆಲ್ಲ ಪ್ರಭುಪಾದರಿಂದ ಕಲಿತಾ ಇದ್ರು. ಸೊ ಈ ನ್ಯಾನ್ಸಿ ಕೂಡ ಅಲ್ಲಿ ಜಾಯಿನ್ ಆದ್ಲು. ಆಮೇಲೆ ಮೈಕಲ್ಗೆ ಸ್ವಲ್ಪ ಕಷ್ಟ ಆಯ್ತು ಪ್ರಭುಪಾದ ಅವರು ಅವರನ್ನು ಒಪ್ಕೊಳ್ಳಿಕ್ಕೆ ಶುರುವಲ್ಲಿ, ಯಾಕಂದ್ರೆ ಮೈಕಲ್ಗೆ ಅನಿಸ್ತಾ ಇತ್ತು, ಓ ಇದೇನಪ್ಪ, ನಾನು ಯಾಕೆ ಈ ತರ ಒಂದು ಯಾರನ್ನಾದ್ರೂ ಒಪ್ಕೋಬೇಕು ನಾನು, ಅಂದ್ರೆ ನಾನು ನನ್ನ ಅಂದ್ರೆ ನನ್ನ ಮೇಲೆ ಯಾರಾದ್ರೂ ಇದ್ದಾರೆ ಅಂತ ನಾನು ಯಾಕೆ ಒಪ್ಕೋಬೇಕು, ಅಥಾರಿಟಿ ಅಂತ ಹೇಳ್ತೀವಲ್ಲ ನಾವು, ಈ ಅಥಾರಿಟಿ ನನಗೆ ಬೇಕಿಲ್ಲ, ನಿಜವಾಗ್ಲೂ ಅದು ನನಗೆ ಇಷ್ಟ ಇಲ್ಲ. ಸೊ ಅಥಾರಿಟಿ ಅಂತ ನಾವು ನಮ್ಮ ಏನ್ ಹೇಳ್ತೀವೋ ಅಧಿಕಾರಿ ಅಂತ ಹೇಳ್ಬೋದು ನಾವು. ಸೊ ನಾವು ಯಾಕೆ ಯಾವ್ದಾದ್ರೂ ಅಧಿಕಾರಿಯನ್ನು ಒಪ್ಕೋಬೇಕು ಸೊ ಅಂತ ಅವನಿಗೆ ಒಂದು ಸಂಶಯ ಇತ್ತು. ಸೊ ಕೊನೆಗೆ ಅವನು ಯೋಚನೆ ಮಾಡಕ್ ಶುರು ಮಾಡಿದಾಗ ಅವನಿಗೆ ಅನ್ನಿಸ್ತು, ನಾನು ನನ್ನ ಕಾರನ್ನು ನಾನು ಡ್ರೈವ್ ಮಾಡ್ಕೊಂಡು ಹೋದಾಗ ಟ್ರಾಫಿಕ್ ಲೈಟ್ ರೆಡ್ ಆದಾಗ ನಾನು ಸರ್ಕಾರದ ಅಧಿಕಾರವನ್ನು ನಾನು ಒಪ್ಕೋತಾ ಇದ್ದೀನಿ. ಸೊ ಹಾಗಾದ್ರೆ ನಮ್ಮ ಜೀವನದಲ್ಲಿ ನಾವು ಅಧಿಕಾರವನ್ನು ಒಪ್ಕೊಳ್ಳೇಬೇಕು. ಸೊ ಈ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತೆ ಅಧಿಕಾರಿಯನ್ನು ಯಾಕೆ ಒಪ್ಕೋಬಾರದು ನಾನು ಅಂತ ಆಗ ಅವನು ತನ್ನಷ್ಟಕ್ಕೆ ತಾನೇ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಆಯ್ತು, ನಾನು ಪ್ರಭುಪಾದನ್ನ ನನ್ನ ಆಧ್ಯಾತ್ಮಿಕ ಗುರು ಅಥವಾ ಅಧಿಕಾರಿ ಅಂತ ನಾನು ಒಪ್ಕೋತೀನಿ ಅಂತ ಒಪ್ಕೋತಾನೆ ಈ ತರ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಈ ತರ ಪ್ರಭುಪಾದವ್ರಿಗೆ ಬಂದು ಹೇಳ್ತಾನೆ, ನಾನೀಗ ದೀಕ್ಷೆ ತಗೊಳಕ್ಕೆ ನಾವು ಇಷ್ಟಪಡ್ತೀನಿ ಅಂತ. ಸೊ ಮೈಕಲ್ ಏನ್ ಹೇಳ್ತಾರೆ ಅಂತ ನೋಡೋಣ ನಾವೀಗ. ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ? ಹರಿಕೃಷ್ಣ, ಒಂದ್ ನಿಮಿಷ ನಾನು ಜಸ್ಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ? ಈ ಕುರಿತು ಮೈಕಲ್ ಹೇಳುತ್ತಾನೆ, ಈ ಕುರಿತು ಮೈಕೆಲ್ ಹೇಳುತ್ತಾನೆ, ನ್ಯಾನ್ಸಿ ಮತ್ತು ನಾನು ಮದುವೆ ಮಾಡಿಕೊಳ್ಳಲು ಹಾಗೂ ಸ್ವಾಮೀಜಿಯ ಶಿಷ್ಯರಾಗಿ ಅವರ ಸದಸ್ಯ ಸಂಘವನ್ನು ಸೇರಲು ತೀರ್ಮಾನಿಸಿದೆವು. ಈ ಕುರಿತು ನಾವು ಸ್ವಾಮೀಜಿಯನ್ನು ಭೇಟಿಯಾಗುವುದಾಗಿ ಅವರ ಕೆಲವು ಶಿಷ್ಯರಿಗೆ ಹೇಳಿದೆವು. ಅವರು ಹೇಳಿದರು, ನೀವು ಮೂರನೆಯ ಹಂತಕ್ಕೆ ಹೋಗಿ, ಸ್ವಾಮೀಜಿ ಅಲ್ಲಿದ್ದಾರೆ. ಈ ಬಗ್ಗೆ ಯಾವ ಶಿಷ್ಟಾಚಾರಗಳು ಇಲ್ಲದ್ದು ನಮಗೆ ಹಿತವಾಯಿತು. ನಾವು ಮೆಟ್ಟಿಲೇರಿ ಮೇಲೆ ಹೋದಾಗ ಬಾಗಿಲಲ್ಲಿದ್ದ ಅವರ ಶಿಷ್ಯ ರಣಚೋರ ನಮ್ಮನ್ನು ಒಳಕ್ಕೆ ಬಿಟ್ಟ. ನಾವು ಕಾಲಿಗೆ ಶೂ ಹಾಕಿಕೊಂಡಿದ್ದೆವು. ರಣಚೋರ ಅವುಗಳನ್ನು ತೆಗೆಯುವಂತೆ ಸೂಚಿಸಿದನು. ನೋಡಿ, ಅವ್ರಿಗೆ ಶೂ ತೆಗಿಬೇಕು ಅಂತ ಒಂದು ಪದ್ಧತಿ ಇರಲಿಲ್ಲ. ನೋಡಿ, ಈಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲೂ ಎಷ್ಟೋ ಜನ ಹಂಗಿರ್ಬೋದು, ಆದ್ರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರಭುಪಾದ ಅವ್ರು ಪ್ರಚಾರ ಮಾಡ್ತಿದ್ದಾರೆ. ನೋಡಿ, ಅವ್ರ ರೂಮ್ ಅಲ್ಲಿ ಬರ್ತಾ ಇದ್ದಾರೆ, ಸನ್ಯಾಸಿ ಇದ್ದಾರೆ. ಸನ್ಯಾಸಿಗಳಂದ್ರೆ ಫಸ್ಟ್ ದಂಡವತ್ ಪ್ರಣಾಮ್ ಮಾಡ್ಬೇಕು. ಶೂ ಹಾಕದ್ ಬಿಡಿ, ಶೂ ಹಾಕದಿದ್ರು ಬೇರೆ ಎಷ್ಟೋ ಪದ್ಧತಿಗಳಿವೆ. ಸನ್ಯಾಸಿನ ನೋಡಿದಾಗ ನಾವು ದಂಡವತ್ ಮಾಡ್ಬೇಕು, ಹೆಂಗೆ ವ್ಯವಹಾರ ಮಾಡ್ಬೇಕು ಅದೆಲ್ಲ ಏನು ಗೊತ್ತಿಲ್ಲ ಇವ್ರಿಗೆ. ಸೀದಾ ಬರ್ತಾ ಇದ್ರು. ಪ್ರಭುಪಾದ ಅವರು ಬಹಳ ಅಂದ್ರೆ ಸಹನೆಯಿಂದ ಅವರನ್ನು
ಪ್ರಭುಪಾದ ಆ ದೃಷ್ಟಿಯಿಂದಾನೇ ನೋಡಿದ್ರು. ಪ್ರಭುಪಾದ ಅವರು ಸಿಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ದೇಶದಲ್ಲಿ ಬಂದಾಗ ನಾವು ಎಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಪ್ರಭುಪಾದ ಅವರು ಕೂಡ ಬಹಳ ಸಹನಶೀಲತೆಯಿಂದ ನಡ್ಕೋತಾ ಇದ್ರು. ಸರಿ, ಮುಂದೆ ಓದ್ತೀರಾ? ಹಾ ಪ್ರಭು. ಸ್ವಾಮೀಜಿಯನ್ನು ಉದ್ದೇಶಿಸಿ ನಾನು ಏನು ಹೇಳಬೇಕು ಎನ್ನುವ ಬಗ್ಗೆ ನನಗೆ ಖಚಿತವಾಗಿರಲಿಲ್ಲ. ಯಾಕೆಂದರೆ ನಾಳೆ ನನ್ನ ಹೆಂಡತಿ ಆಗಿರುವವಳು ಈ ವಿಷಯವನ್ನು ಕುರಿತು ಮೊದಲು ಮಾತನಾಡಲಿ ಅನ್ನುವುದು ನನ್ನ ಅಭಿಪ್ರಾಯವಾಗಿತ್ತು. ಕೊನೆಗೂ ನಾನೇ ಹೇಳಿದೆ, ಸ್ವಾಮೀಜಿ, ನಾವಿಬ್ಬರು ಇಲ್ಲಿಗೆ ಬಂದಿರುವುದು ನಿಮ್ಮ ಕೃಷ್ಣ ಪ್ರಜ್ಞಾ ಸಂಘದ ಸದಸ್ಯರಾಗುವುದಕ್ಕೆ ಎಂದು ಸ್ವಾಮೀಜಿ ಹೇಳಿದರು. ಸದಸ್ಯರಾಗುವುದಕ್ಕೆ ಯಾ ಪ್ರಭು, ಸದಸ್ಯರಾಗುವುದಕ್ಕೆ ಎಂದು ಸ್ವಾಮೀಜಿ ಹೇಳಿದರು. ಬಹಳ ಒಳ್ಳೆಯದು, ನಾವಿಬ್ಬರು ಮದುವೆ ಮಾಡಿಕೊಳ್ಳುವುದು. ನಾವಿಲ್ಲಿಗೆ ಬಂದ ಮುಖ್ಯ ಕಾರಣಗಳಲ್ಲಿ ಒಂದು ಎಂಬ ಸಂಗತಿಯನ್ನು ಅವರ ಗಮನಕ್ಕೆ ತಂದೆ. ಸ್ವಾಮೀಜಿ ಮದುವೆಗಳನ್ನು ಮಾಡಿಸುತ್ತಾರೆ ಎನ್ನುವುದು ಮತ್ತು ಗಂಡು ಹೆಣ್ಣುಗಳು ಈ ಸಂಘದ ಸದಸ್ಯರಾಗುವುದಕ್ಕೆ ಮದುವೆಯ ಸಹ ಬಾಳ್ವೆಯನ್ನಂಗೀಕರಿಸುವುದು ಅಗತ್ಯವಾದ ಪೂರ್ವ ಸಿದ್ಧತೆ ಎನ್ನುವುದು ನನಗೆ ಗೊತ್ತಿತ್ತು. ಈ ಸಂಘದ ಸಿದ್ಧಾಂತಗಳು ನಿನಗೆ ಇಷ್ಟವಾಗುತ್ತವೆಯೇ? ಹಾಗೆಯೇ ನಿನಗೊಂದು ಉದ್ಯೋಗವಿದೆಯೇ ಎನ್ನುವುದನ್ನು ಸ್ವಾಮೀಜಿ ವಿಚಾರಿಸಿದರು. ಆ ಎರಡೂ ಪ್ರಶ್ನೆಗಳಿಗೂ ಹೌದು ಎಂದು ನಾನು ಉತ್ತರಿಸಿದೆ. ಮೊದಲು ನಮಗೆ ದೀಕ್ಷೆ ಕೊಡುವುದಾಗಿಯೂ ಅನಂತರ ಮುಂದಿನ ತಿಂಗಳು ನಾವಿಬ್ಬರು ಮದುವೆ ಮಾಡಿಕೊಳ್ಳಬಹುದೆಂದು ಅವರು ಹೇಳಿದರು. ಮತ್ತೆ ಮುಂದೆ ಸೊ ಆಮೇಲೆ ಅವರಿಬ್ರ ದೀಕ್ಷೆ ಆಯ್ತು. ಯಾರಿಬ್ರದು? ಮೈಕಲ್ ಮತ್ತೆ ನ್ಯಾನ್ಸಿ. ಮೈಕಲ್ಗೆ ದಯಾನಂದ ಅಂತ ಹೆಸರು ಸಿಕ್ತು, ಮತ್ತೆ ನ್ಯಾನ್ಸಿಗೆ ನಂದರಾಣಿ ಅಂತ ಹೆಸರು ಸಿಕ್ತು. ಸೊ ಆಕ್ಚುಲಿ ಅವ್ರಿಗೆ ಅವ್ರಿಗೇನು ಗೊತ್ತಿಲ್ಲ, ಅವ್ರ ಹೆಸರು ಅರ್ಥನೂ ಗೊತ್ತಿರ್ಲಿಲ್ಲ. ಸೊ ಇದ ಸ್ವಲ್ಪ ದಿನ ಆದ್ಮೇಲೆ ಪ್ರಭುಪಾದ ಅವ್ರು ಕೇಳ್ತಾರೆ ನ್ಯಾನ್ಸಿಗೆ, ನಿನ್ನ ಹೆಸರಿನ ಅರ್ಥ ಗೊತ್ತಾ ನಿನಗೆ ಅಂತ. ಅಂದ್ರೆ ನಂದರಾಣಿ ಅಂದ್ರೆ ಏನು ಅಂತ. ಅವಾಗ ಅವಳು ಹೇಳ್ತಾಳೆ, ನಂಗೆ ಗೊತ್ತಿಲ್ಲ, ನನ್ಗೆ ಆಕ್ಚುಲಿ ಅವ್ರ ಹೆಸರೇ ಮರ್ತು ಬಿಟ್ಟಿರ್ತಾಳೆ. ಯಾಕಂದ್ರೆ ಅಫ್ಕೋರ್ಸ್ ಅವರೆಲ್ಲ ಹುಟ್ಟು ಬೆಳೆದಿದ್ದು ಅವರ ಬೇರೆ ಹೆಸರುಗಳಲ್ಲಿ. ಸೊ ಅವರೆಲ್ಲರೂ ನ್ಯಾನ್ಸಿ ನ್ಯಾನ್ಸಿ ಅಂತಾನೆ ಕರಿತಾ ಇದ್ರು. ದೀಕ್ಷೆ ಆದ್ಮೇಲೂ ಕೂಡ ನ್ಯಾನ್ಸಿ ಅಂತಾನೆ ಕರಿತಾ ಇದ್ರು. ಈಗ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ದೀಕ್ಷೆ ಆದ್ಮೇಲೆ ನಾವು ಹಳೆ ಹೆಸರು ಉಪಯೋಗಿಸೋದಿಲ್ಲ ನಾರ್ಮಲಿ ಅಲ್ವಾ. ದೀಕ್ಷೆ ಆದ್ಮೇಲೆ ನಮ್ಮ ದೀಕ್ಷಿತ ಹೆಸರಿಂದ ಕರೀತಾರೆ. ಅಫ್ಕೋರ್ಸ್ ಹೊರಗಿನ ಪ್ರಪಂಚದಲ್ಲಿ ನಮ್ಮ ಲೀಗಲ್ ನೇಮ್ ಅಲ್ಲಿ ನಮ್ಮನ್ನು ಕರೀತಾರೆ. ಆದ್ರೆ ಇಸ್ಕಾನ್ ದೇವಸ್ಥಾನದಲ್ಲಿ ಬಂದಾಗ ಎಲ್ಲರೂ ನಮ್ಗೆ ಯಾವ ಹೆಸರು ಉಪಯೋಗಿಸ್ತಾರೆ? ನಮ್ಮ ದೀಕ್ಷಿತ ಹೆಸರನ್ನು. ಆದ್ರೆ ಆಗಿನ ಕಾಲದಲ್ಲಿ ಈ ಅಮೆರಿಕನ್ ಯುವಕರಿಗೆ ಅದು ಅಷ್ಟು ಗೊತ್ತಿರಲಿಲ್ಲ. ಸೊ ಅವರು ಅವರ ಹಳೆ ಹೆಸರಲ್ಲೇ ಕರಿತಾ ಇದ್ರು. ಸೊ ಈ ನ್ಯಾನ್ಸಿ ಹೇಳ್ತಾಳೆ ಪ್ರಭುಪಾದ್ಗೆ, ನನ್ನ ಹೆಸರೇ ಮರ್ತೋಗಿದೆ ನನಗೆ ಅಂತ. ಅವಾಗ ಪ್ರಭುಪಾದ ಹೇಳ್ತಾರೆ, ನಿನ್ನ ಹೆಸರು ನಂದರಾಣಿ ಅಂತ. ಮತ್ತೊಮ್ಮೆ ಜ್ಞಾಪಿಸಿ ಪ್ರಭುಪಾದ ಅವ್ರು ಹೇಳ್ತಾರೆ, ನಂದರಾಣಿ ಅಂದ್ರೆ ಯಾರು ಗೊತ್ತಾ? ಅದು ಕೃಷ್ಣನ ತಾಯಿ. ಯಾಕಂದ್ರೆ ನಂದ ಕೃಷ್ಣನ ತಂದೆ, ನಂದರಾಣಿ ಅಂದ್ರೆ ನಂದ ಮಹಾರಾಜಿನ ರಾಣಿ ಯಾರು? ಯಶೋಧ. ಯಶೋಧ ಅಂದ್ರೆ ಕೃಷ್ಣನ ತಾಯಿ. ಕೃಷ್ಣನ ಹುಟ್ಟು ತಾಯಿ ಆಗಿಲ್ದೆ ಇದ್ರು ಸಾಕು ತಾಯಿ ಅಂತ ಹೇಳ್ಬಹುದು. ಸೊ ಈ ರೂಪದಲ್ಲಿ ಪ್ರಭುಪಾದ ಅವರು ದೀಕ್ಷೆ ಕೊಡ್ತಾ ಇದ್ರು ಕೂಡ ಇವರಿಗೆ ದೀಕ್ಷೆ ಹೆಸರು ಅರ್ಥವೂ ಗೊತ್ತಿರ್ಲಿಲ್ಲ ಅವ್ರಿಗೆ. ಅದಕ್ಕೆ ನಾ ಹೇಳ್ದಂಗೆ ಕೃಷ್ಣ ಯಾರು ಏನು ಗೊತ್ತಿರ್ಲಿಲ್ಲ ಅವ್ರಿಗೆ. ಪ್ರಭುಪಾದ ಇದ್ದಾರೆ, ಪ್ರಭುಪಾದ ಅವರು ಶುದ್ಧ ಭಕ್ತರು, ಒಂದು ಬಹಳ ವಿಶೇಷವಾದ ವ್ಯಕ್ತಿ, ಅಷ್ಟು ಗೊತ್ತಿತ್ತು ಅವ್ರಿಗೆ, ಅಷ್ಟು ವಿಶ್ವಾಸ ಆಯ್ತು. ಸೊ ಅದ್ರ ಮೂಲಕ ಅವರು ಮುಂದುವರಿತಾರೆ ನೋಡಿ. ಸೊ ಮುಂದೆ ಹೋಗಿ ನಂದರಾಣಿ ಏನ್ ಹೇಳ್ತಾಳೆ ನೋಡೋಣ ನಾವು. ಓದ್ತೀರಾ? ಹಾ ಪ್ರಭು. ಈ ಕುರಿತು ನಂದರಾಣಿ ಹೇಳುತ್ತಾಳೆ, ಅದೊಂದು ದೊಡ್ಡ ಮದುವೆ ಅನ್ನುವುದು ನಮಗೆ ತಿಳಿದಿತ್ತು. ಹ್ಯಾಟ್ ಹ್ಯಾಶ್ಬರಿಯಲ್ಲಿ ಸ್ವಾಮೀಜಿ ಮದುವೆಯನ್ನು ಮಾಡಿದಾಗೆಲ್ಲ ನೂರಾರು ಜನ ಬಂದು ಇಡೀ ದೇವಸ್ಥಾನವೇ ತುಂಬಿರುತ್ತಿತ್ತು. ನನ್ನ ತಂದೆ ತಾಯಂದಿರು, ದಯಾನಂದನ ತಂದೆ ತಾಯಂದಿರು ಬರುವವರಿದ್ದರು. ಸ್ವಾಮೀಜಿ, ನೀನು ಅಡುಗೆ ಮಾಡುವುದು ಅಗತ್ಯ ಎಂದರು. ಆದ ಕಾರಣ ಮದುವೆಯ ದಿನ ಬೆಳಗ್ಗೆ ನಾನು ಅವರ ನಿವಾಸಕ್ಕೆ ಬರತಕ್ಕದ್ದೆಂದು, ಮದುವೆಯ ಔತಣವನ್ನು ತಯಾರಿಸುವಲ್ಲಿ ತಾವು ನನಗೆ ನೆರವಾಗುವುದಾಗಿ ತಿಳಿಸಿದರು. ಹೀಗಾಗಿ ಮದುವೆಯ ದಿನ ಸೊಗಸಾದ ಜೀನ್ಸ್ ಮತ್ತು ಸ್ವೆಟ್ಶರ್ಟ್ ಹಾಗೂ ಬೂಟ್ಸು ಹಾಕಿಕೊಂಡು ಸ್ವಾಮೀಜಿಯ ನಿವಾಸಕ್ಕೆ ಹೋದೆ. ಮಹಡಿಯ ಮೇಲಣ ಅವರ ಕೊಠಡಿಗೆ ನಾನು ನನ್ನ ಬೂಟ್ಸು ಸಮೇತ ಪ್ರವೇಶಿಸಿದೆ. ಸ್ವಾಮೀಜಿ ಎಂದಿನಂತೆ ತಮ್ಮ ತೂಗು ಕುರ್ಚಿಯಲ್ಲಿ ಕೂತಿದ್ದರು. ನನ್ನನ್ನು ಕಂಡು ನಸುನಕ್ಕು, ಓ ಅಡಿಗೆ ತಯಾರಿಸಲು ಬಂದಿದ್ದೀಯಾ ಅಂದರು. ಹೌದು ಎಂದೆ. ನಿಶ್ಶಬ್ದವಾಗಿ ನೇರ ನೋಟದಿಂದ ನನ್ನನ್ನು ದಿಟ್ಟಿಸಿದರು. ಮೊದಲು ಆ ಬೂಟ್ಸುಗಳನ್ನು ತೆಗೆ ಎಂದರು.
ನಾನು ನನ್ನ ಬೂಟ್ಸುಗಳನ್ನು ಹಾಗೂ ಚರ್ಮದ ಮೇಲಂಗಿಯನ್ನು ತೆಗೆದ ನಂತರ ಸ್ವಾಮೀಜಿ ಮೇಲೆದ್ದರು. ಅಡುಗೆ ಮನೆಗೆ ಹೋದರು. ಅನಂತರ ದಪ್ಪ ತಳದ ದೊಡ್ಡದೊಂದು ಪಾತ್ರೆಯನ್ನು ತೆಗೆದುಕೊಂಡರು. ಅಡುಗೆ ಮಾಡಿ ಮಾಡಿ ಕಪ್ಪಾಗಿದ್ದ ಅದರ ತಳ ಲೋಹದ್ದೆಂಬ ಯಾವ ಗುರುತನ್ನು ಉಳಿಸಿಕೊಂಡಿರಲಿಲ್ಲ. ಅದನ್ನು ನನ್ನ ಕೈಗೆ ಕೊಟ್ಟು ಹೇಳಿದರು, ಇದರಲ್ಲಿ ನಾವು ಹಾಲು ಕಾಯಿಸಬೇಕಾಗಿದೆ, ನೀನು ಇದನ್ನು ತೊಳೆದುಕೊಂಡು ಬಾ. ಸ್ವಾಮೀಜಿಯ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಯಾವ ಅನುಕೂಲವೂ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಬಚ್ಚಲು ಮನೆಗೆ ತೆಗೆದುಕೊಂಡು ಹೋದೆ. ನೀರಿನ ನೀರಿನ ತೊಟ್ಟಿಯ ಬದಿಯಲ್ಲಿರಿಸಿ ಅದನ್ನು ತೊಳೆದೆ. ಆ ಪಾತ್ರೆಯ ತಳೆದ ಕಪ್ಪು ಕಲೆಯನ್ನು ಉಜ್ಜುವುದು ಸ್ವಾಮೀಜಿಗೆ ಅಗತ್ಯವಿರಲಿಲ್ಲವೆಂದು ಭಾವಿಸಿದೆ, ಯಾಕೆಂದರೆ ಅದು ಉರಿತಾಗಿ ಅಷ್ಟೊಂದು ಕಪ್ಪಾಗಿತ್ತು. ಅದನ್ನು ಹಿಂದಕ್ಕೆ ತಂದೆ. ಸ್ವಾಮೀಜಿ ಹೇಳಿದರು, ಪಾತ್ರೆ ಏನೋ ಶುಭ್ರವಾಗಿದೆ, ಆದರೆ ಅದರ ತಳದ ಕಪ್ಪನ್ನು ಇನ್ನೂ ಉಜ್ಜಿ ತೊಳೆಯಬೇಕಾಗಿದೆ, ಆಗಬಹುದು ಎಂದೆ ನಾನು. ಒಂದು ಚಾಕನ್ನು ತೆಗೆದುಕೊಂಡು ಬಚ್ಚಲ ಮನೆಯೊಳಗಿಳಿದು ಆ ಪಾತ್ರೆಯ ತಳದ ಕಪ್ಪು ಕಲೆಗಳನ್ನು ಉಜ್ಜತೊಡಗಿದೆ. ಬಹಳ ಹೊತ್ತು ಕೆಲಸ ಮಾಡಿದೆ. ಉಜ್ಜಿ ಉಜ್ಜಿ ತೊಳೆದೆ. ನನ್ನ ಕೈ ಮೈಯೆಲ್ಲ ಕೊಳೆಯಾಗಿ ಎಲ್ಲ ಅಧ್ವಾನವಾಯಿತು. ಅಷ್ಟಾಗಿಯೂ ಪಾತ್ರೆಯ ತಳದ ಕಪ್ಪನ್ನು ಅರ್ಧದಷ್ಟು ತೊಳೆಯಲು ಸಾಧ್ಯವಾಯಿತು. ಇನ್ನುಳಿದದ್ದು ಆ ಪಾತ್ರೆಯ ತಳದ ಅವಿನಾಭಾಗದಂತೆ ಅಚಲವಾಗಿತ್ತು. ಸರಿ, ಪಾತ್ರೆಯನ್ನು ಸ್ವಾಮೀಜಿಯ ಹತ್ತಿರ ತೆಗೆದುಕೊಂಡು ಹೋದೆ. ಸ್ವಾಮೀಜಿ, ನನ್ನಿಂದ ಸಾಧ್ಯವಾದದ್ದು ಇಷ್ಟೇ, ಪಾತ್ರೆಯ ತಳವೆಲ್ಲ ಸೀದು ಕಪ್ಪಾಗಿದೆ, ನಾನೇನು ಮಾಡಲಿ ಎಂದೆ. ಸ್ವಾಮೀಜಿ ಹೇಳಿದರು, ಇದುವರೆಗೂ ಅದ್ಭುತವಾದ ಕೆಲಸ ಮಾಡಿದೀಯ, ಇನ್ನೇನಿಲ್ಲ, ಇರುವ ಈ ಸ್ವಲ್ಪ ಕಪ್ಪನ್ನು ತೊಳೆದು ತಾ ನೋಡೋಣ. ಮತ್ತೆ ಸ್ನಾನದ ತೊಟ್ಟಿಗೆ ನಾನು ಹೋದೆ. ಮತ್ತೆ ಉಜ್ಜಿ ತೊಳೆದು ಉಜ್ಜಿ ಒತ್ತು ನೆತ್ತಿಗೆ ಬಂದ ವೇಳೆಗೆ ತಳದಿಂದ ಮೇಲಿನ ತನಕ ಆ ಪಾತ್ರೆ ಸಾಕಷ್ಟು ಬೆಳ್ಳಗಾಗುವಂತೆ ಮಾಡಿ ಅದನ್ನು ತಂದು ಸ್ವಾಮೀಜಿಗೆ ತೋರಿಸಿದೆ. ಪಾತ್ರೆ ತಳತಳ ಹೊಳೆಯುತ್ತಿತ್ತು. ಸ್ವಾಮೀಜಿಯ ಮುಖ ಅರಳಿತು. ಓ, ಈಗ ಪರಿಪೂರ್ಣವಾಗಿದೆ ಎಂದರು ಅವರು. ನಾನಂತೂ ಸೋತು ಸುಸ್ತಾಗಿದ್ದೆ. ಸ್ವಾಮೀಜಿ ಅಡುಗೆ ಮನೆಯೊಳಕ್ಕೆ ನನ್ನನ್ನು ಬರಮಾಡಿಕೊಂಡರು. ರಸಗುಲ್ಲ ಮಾಡುವುದು ಹೇಗೆ ಎಂಬುದನ್ನು ಹೇಳಿಕೊಟ್ಟರು. ನಾವು ಹಾಲನ್ನು ಮೊದಲು ಕಾಯಿಸಿದೆವು. ಒಡೆದ ಹಾಲನ್ನು ಒಂದು ಪಾತ್ರೆಗೆ ಸುರಿದು ಅದನ್ನು ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿದೆವು. ಆ ಉಂಡೆಗಳೆಲ್ಲ ಒಂದೇ ಗಾತ್ರಗಳಾಗಿರುವಂತೆ ನೋಡಿಕೊಂಡೆವು. ಒಂದೇ ಸಮನಾಗಿಲ್ಲದ ಉಂಡೆಗಳನ್ನು ಸ್ವಾಮೀಜಿ ಕೈ ಬೆರಳುಗಳಿಂದ ಒತ್ತಿ ಹಿಡಿದು ಸಮಾನ ಗಾತ್ರಕ್ಕೆ ಬರುವಂತೆ ಮಾಡುತ್ತಿದ್ದರು. ಒಂದು ದೊಡ್ಡ ಹರಿವಾಣದ ತುಂಬ ಇಂತಹ ಒಂದೇ ಗಾತ್ರದ ಉಂಡೆಗಳನ್ನು ತುಂಬಿದೆವು. ಅನಂತರ ಅವುಗಳನ್ನು ಕುದಿಸಿದ ಸಕ್ಕರೆಯ ಪಾಕದಲ್ಲಿ ಹಾಕುವುದು ಹೇಗೆಂಬುದನ್ನು ಸ್ವಾಮೀಜಿ ತೋರಿಸಿಕೊಟ್ಟರು. ಮಾಲತಿ, ಜಾನಕಿ ಮತ್ತು ನಾನು ಅಡಿಗೆ ಕೆಲಸದಲ್ಲಿ ತೊಡಗಿದ್ದೆವು. ಸ್ವಾಮೀಜಿ ಹಾಡುತ್ತಿದ್ದರು. ಕೆಲಸದ ನಡುವೆ ಹಾಡುವುದನ್ನು ನಿಲ್ಲಿಸಿ ಸ್ವಾಮೀಜಿ ನನ್ನನ್ನು ಕೇಳಿದರು, ನಿನ್ನ ಹೆಸರಿನ ಅರ್ಥ ನಿನಗೆ ಗೊತ್ತೇನು? ನನಗೆ ನನ್ನ ಹೊಸ ಹೆಸರೇನೆಂಬುದರ ನೆನಪೇ ಇರಲಿಲ್ಲ. ದೀಕ್ಷೆಯ ಸಂದರ್ಭದಲ್ಲಿ ಸ್ವಾಮೀಜಿ ಹೆಸರನ್ನೇನೋ ಕೊಟ್ಟಿದ್ದರು, ಆದರೆ ಆ ದೀಕ್ಷಾ ನಾಮವನ್ನು ನಾವು ಯಾರೂ ಬಳಸುತ್ತಲೇ ಇರಲಿಲ್ಲವಾದುದರಿಂದ ನನ್ನ ದೀಕ್ಷಾ ನಾಮವು ನನಗೆ ಮರೆತು ಹೋಗಿತ್ತು. ನಾನು ಸ್ವಾಮೀಜಿಯನ್ನು ಪ್ರಶ್ನಿಸಿದೆ, ಸ್ವಾಮೀಜಿ ನೀವು ನನಗೆ ಕೊಟ್ಟ ಹೆಸರಿನ ಅರ್ಥವೇನು ಎಂದು. ಸ್ವಾಮೀಜಿ ಹೇಳಿದರು, ಅದರರ್ಥ ನೀನು ಕೃಷ್ಣನ ತಾಯಿ ಎಂದು. ಹಾಗೆ ಹೇಳಿ ಗಟ್ಟಿಯಾಗಿ ನಗುತ್ತಾ ರಸಗುಲ್ಲಗಳನ್ನು ಸಕ್ಕರೆ ಪಾಕದಲ್ಲಿ ಹೊರಳಿಸತೊಡಗಿದರು. ನನಗೆ ಕೃಷ್ಣ ಅಂದರೆ ಯಾರು ಎನ್ನುವುದೇ ಗೊತ್ತಿಲ್ಲದಾಗ ಕೃಷ್ಣನ ತಾಯಿ ಎಂಬುದರ ಅರ್ಥವನ್ನು ನಾನು ಸರಿಯಾಗಿ ಗ್ರಹಿಸುವುದಾದರೂ ಹೇಗೆ? ಆದರೂ ಸ್ವಾಮೀಜಿ ನನಗೆ ಇಂತಹ ಮಹತ್ವವನ್ನು ಕೊಟ್ಟರೆಂಬ ಕಾರಣಕ್ಕೆ ನನಗೂ ಒಂದು ಬಗೆಯ ಸಮಾಧಾನವಾಯಿತು. ಅಂದು ಸಂಜೆ 4 ಗಂಟೆಯ ವೇಳೆಗೆ ನನ್ನ ಅಡುಗೆಯ ಕೆಲಸ ಮುಗಿದು ಮದುವೆಗಾಗಿ ಉಡುಪು ಧರಿಸಲು ನಾನು ನನ್ನ ಮನೆಗೆ ಹಿಂದಿರುಗಿದೆ. ನಾನು ನನ್ನ ಹಳೆಯ ಜೀನ್ಸ್ ಹೊರತು ಬೇರೇನನ್ನು ತೊಟ್ಟು ಅಭ್ಯಾಸವಿರದಿದ್ದರೂ ಮದುವೆಗಾಗಿ ನನ್ನನ್ನು ಸೀರೆ ಉಡಿಸಿ ಕರೆತರುವಂತೆ ಸ್ವಾಮೀಜಿ ಇತರ ಮಹಿಳೆಯರಿಗೆ ಸೂಚಿಸಿದ್ದರು. ಆದ ಕಾರಣ ಒಂದು ಸಿಲ್ಕಿನ ಬಟ್ಟೆ ಚೂರನ್ನು ನಾವು ಕೊಂಡು ಸೀರೆಯಾಗಿ ಉಪಯೋಗಿಸಲು ಇರಿಸಿದ್ದೆವು. ನಾನು ಮಾಲತಿಯ ಮನೆಗೆ ಹೋದೆ. ಆಕೆ ಅದನ್ನು ಉಡುವುದಾಗಿ ಹೇಗೆಂದು ತೋರಿಸಿಕೊಟ್ಟಳು, ಆದರೆ ಅದು ಸರಿ ಹೋಗಲಿಲ್ಲ. ಆದ ಕಾರಣ ಅದನ್ನು ನನ್ನ ಮೈಗೆ ಒಪ್ಪುವಂತೆ ಒಲಿದು ಅಳವಡಿಸಲಾಯಿತು. ಅನಂತರ ಹೂಗಳಿಂದ ನನ್ನನ್ನು ಅಲಂಕರಿಸಿ ತೋರಿಸಲೆಂದೇ ಸ್ವಾಮೀಜಿಯ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ನಮ್ಮ ಮಹಿಳೆಯರು ಹೀಗೆ ಕಾಣಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ
ಉಲ್ಲಾಸ ಭರಿತರಾಗಿ ಸದಾ ಸೀರೆ ಉಟ್ಟರೆ ಚಂದ ಎಂಬ ಮಾತನ್ನು ಸೇರಿಸಿದರು. ಆದರೆ ನನಗೆ ಗಾಬರಿ, ಅಂತ ಸೀರೆಯನ್ನು ನಾನು ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುತ್ತಿದ್ದೆ. ಹಾಗಾಗಿ ಆ ಸೀರೆಯನ್ನು ನನ್ನ ಗೆಳತಿಯರು ನನ್ನ ಮೈಯಲ್ಲಿ ಅದು ನಿಲ್ಲುವಂತೆ ಹೊಲಿಗೆಗಳನ್ನು ಹಾಕಿದರು. ಸ್ವಾಮೀಜಿಗೆ ಹರೇ ಕೃಷ್ಣ ಓದಿ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಪ್ರಭು. ಸ್ವಾಮೀಜಿಗೆ ನನ್ನ ಉಡುಪು ಅದ್ಭುತ ಅನ್ನಿಸಿತು. ಇಡೀ ಸೀರೆಯ ಬಣ್ಣ ಒಂದೇ ಬಣ್ಣದ್ದಾಗಿದೆ. ಮುಂದಿನ ಸಲ ಸಣ್ಣ ಅಂಚುಳ್ಳ ಸೀರೆಯನ್ನು ನೀನು ಉಡಬೇಕು. ಆಗ ಎರಡು ಬಣ್ಣಗಳಿದ್ದ ಹಾಗೆ ಬಣ್ಣಗಳಿದ್ದ ಹಾಗಾಗುತ್ತದೆ. ನನಗೆ ಎರಡು ಬಣ್ಣಗಳನ್ನು ಕಂಡರೆ ಇಷ್ಟ ಎಂದರು ಸ್ವಾಮೀಜಿ. ಮದುವೆಗಾಗಿ ಮೆಟ್ಟಿಲಿಳಿದು ಕೆಳಗೆ ಬಂದಾಗ ಸ್ವಾಮೀಜಿ ನನ್ನ ಬಂಧುಗಳನ್ನು ಭೇಟಿಯಾದರು. ಅವರೊಂದಿಗೆ ತುಂಬಾ ನಯವಾಗಿ ಮಾತನಾಡಿದರು. ಮದುವೆಯ ಸಮಾರಂಭದ ಉದ್ದಕ್ಕೂ ನನ್ನ ತಾಯಿ ತುಂಬಾ ಹತ್ತರು. ಸ್ವಾಮೀಜಿಯನ್ನು ಸಂದರ್ಶಿಸಿ ಆಕೆಯೂ ಧನ್ಯಳಾದಳೆಂದು ನನಗೆ ತುಂಬಾ ಸಂತೋಷವಾಯಿತು. ಧನ್ಯವಾದಗಳು. ಓಕೆ, ಹರಿ ಕೃಷ್ಣ. ಉದ್ದ ಒಂದು ಇದು ಪ್ರಸಂಗ ನೋಡಿ ಎಷ್ಟು ಸುಂದರವಾಗಿ ನ್ಯಾನ್ಸಿ ನಂದರಾಣಿ ಅವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹೇಗೆ ಪ್ರಭುಪಾದವರು ಒಂದೊಂದು ವಿಷಯಕ್ಕೂ ಗಮನ ಕೊಟ್ಟು ಮದುವೆ ನಡೆಸ್ಕೊಟ್ರು ಅಂತ. ಫಸ್ಟ್ ಆಫ್ ಆಲ್, ಸನ್ಯಾಸಿಗಳು ಮದುವೆಯಲ್ಲಿ ಭಾಗವಹಿಸೋದೇ ಇಲ್ಲ ಸಾಮಾನ್ಯವಾಗಿ. ಆದ್ರೆ ಪ್ರಭುಪಾದವರು ಈ ಪಾಶ್ಚಾತ್ಯ ದೇಶಕ್ಕೆ ಬಂದ ಮೇಲೆ ಏನೆಲ್ಲ ಮಾಡ್ಬೇಕಾಯ್ತು, ಅದು ಇವರಿಗೆ ಮದುವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಬರೀ ಹುಡುಗ ಹುಡುಗಿ ಮದುವೆ ಆಗ್ದೇನೆ ಒಟ್ಟಿಗೆ ಇರೋ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ಲ, ಅದು ಬಹಳ ಏನ್ ಹೇಳೋದು ಸಾಮಾನ್ಯ ವಿಷಯವಾಗಿತ್ತು ಆಗಿನ ಕಾಲದಲ್ಲಿ. ಈಗಲೂ ಇನ್ನೂ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಇವರೆಲ್ಲ ಅಂತಹ ಒಂದು ಏನ್ ಹೇಳ್ಬೋದು ಪರಿಸ್ಥಿತಿಯಿಂದ ಬಂದವರು, ಅಂಥವರಿಗೆ ಮದುವೆ ಅನ್ನೋದು ಏನು ಅಂತ ತಿಳಿಸಿ, ಮತ್ತೆ ಮದುವೆ ಮಾಡೋದು ಹೇಗೆ ಅಂತ, ಅಡುಗೆಯಿಂದ ಹಿಡಿದು ಸೀರೆ ಹೆಂಗ್ ಉಡಿಸ್ಬೇಕು ನೋಡಿ. ಒಂದು ತಂದೆ ಹೇಗೆ ಒಂದು ಮಗಳಿಗೆ ಯಾವತ್ತೂ ಒಳ್ಳೇದನ್ನೇ ಬಯಸ್ತಾರೋ ಹಂಗೆ ಪ್ರಭುಪಾದವರು ಇವ್ರಿಗೆ ಮದುವೆ ಮಾಡಿಸ್ಕೊಟ್ಟು ಎಲ್ಲವನ್ನೂ ಹೇಳ್ಕೊಟ್ರು. ಜೀನ್ಸ್ ಉಡ್ತಾ ಇದ್ದ ಮದುವೆ ಮನೆ ಮಂಟಪಕ್ಕೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಯಾರು ಬರೋದಿಲ್ಲ, ಅಟ್ಲೀಸ್ಟ್ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ, ನಮ್ಮ ವೈದಿಕ ಪದ್ಧತಿಯಲ್ಲಿ ಸರಿಯಾಗಿ ಗಂಡು ಹೆಣ್ಣು ಅವರವರ ಗಂಡು ಅಂದ್ರೆ ಪಂಚೆ ಉಟ್ಕೊಂಡು ಹೆಣ್ಣು ಅಂದ್ರೆ ಸೀರೆ ಉಟ್ಕೊಂಡು ಬರಬೇಕು. ಯಾಕಂದ್ರೆ ಅದು ಶಾಸ್ತ್ರೋಕ್ತವಾಗಿ ನಾವು ಮದುವೆಯನ್ನು ನಡೆಸ್ಕೊಡ್ಬೇಕು. ಅದು ಎಲ್ಲ ದೇವತೆಗಳು ಮತ್ತೆ ಎಲ್ಲಾ ವೈಷ್ಣವರು ಮತ್ತೆ ಅಗ್ನಿ ಸಾಕ್ಷಾತ್ ಅಗ್ನಿಯ ಮುಂದೆ ನಾವು ಆ ಒಂದು ಏನ್ ಹೇಳ್ತೀವಿ ನಾವು ಮದುವೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಅದು ಒಂದು ಏನ್ ಹೇಳ್ತೀವಿ ನಾವು ಒಂದು ಶಪಥ ತಗೊಂಡಂಗೆ. ನಾವು ಈ ಒಂದು ಸಂಬಂಧವನ್ನು ನಾವು ಯಾವತ್ತೂ ಮುರಿಯೋದಿಲ್ಲ. ಎಲ್ಲ ಮಹಾನ್ ವ್ಯಕ್ತಿಗಳ ಮುಂದೆ ನಾವು ಈ ಒಂದು ಶಪಥವನ್ನು ತಗೊಂಡಿದ್ದೀವಿ. ಅದರಿಂದ ಅದು ಜೀವನ ಪರ್ಯಂತ ನಾವು ಗಂಡ ಹೆಂಡತಿಯಾಗಿ ನಾವು ಜೀವನವನ್ನು ನಡೆಸ್ತೀವಿ ಭಗವಂತನ ಸೇವೆಯಲ್ಲಿ ಅಂತ. ಸೊ ಆ ಒಂದು ಸಂಸ್ಕೃತಿಯನ್ನು ಪ್ರಭುಪಾದವರು ಪಾಶ್ಚಾತ್ಯ ದೇಶದಲ್ಲಿ ಎಷ್ಟಾಗತ್ತೋ ಅಷ್ಟು ಮಟ್ಟಿಗೆ ಪ್ರಭುಪಾದವರು ನಡೆಸ್ಕೊಟ್ರು. ಸೊ ಸೀರೆ ಉಡ್ಬೇಕು, ಮತ್ತೆ ಪ್ರಭುಪಾದವ್ರು ಯಾವ ಬಣ್ಣದ ಸೀರೆ ಉಡ್ಬೇಕು, ಎರಡು ಬಣ್ಣ ಇದ್ರೆ ಒಳ್ಳೇದು, ತುಂಬಾ ಪ್ಲೇನ್ ಇರಬಾರ್ದು. ಸೊ ಈ ತರ ಪ್ರಭುಪಾದವರು ಒಂದು ತಂದೆಯ ರೂಪದಲ್ಲಿ ಅಂದ್ರೆ ಎಲ್ಲಾ ಜವಾಬ್ದಾರಿಗಳನ್ನು ಪ್ರಭುಪಾದವರು ನಿರ್ವಹಿಸಿದ್ರು. ಮತ್ತೆ ಅವರು ಅವರ ಶಿಷ್ಯರಿಗೆ ಈ ತರ ಬೇಸಿಕ್ ಯಾವುದು ನಾವು ಹೇಳ್ತೀವಲ್ಲ, ಬರೀ ಹರೇ ಕೃಷ್ಣ ಜಪ ಮಾಡಕ್ಕೆ ಅಥವಾ ಕೀರ್ತನ ಮಾಡಕ್ಕೆ ಕಲ್ಸ್ಕೊಡ್ಲಿಲ್ಲ ಪ್ರಭುಪಾದವರು. ಅವರಿಗೆ ಒಳ್ಳೆ ಒಂದು ಶಾಂತಿಮಯವಾದ ಒಂದು ಜೀವನ ಹೇಗೆ ಮನುಷ್ಯರ ಹಾಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಪ್ರಭುಪಾದ. ಮನುಷ್ಯರಾಗಿ ಬದುಕಬೇಕು ಅಂದ್ರೆ ನಾವು ಕೃಷ್ಣ ಅನ್ನೋದು ದೂರ ವಿಷಯ, ಮೊಟ್ಟ ಮೊದಲನೇ ಆಗಿ ನಾವು ಮನುಷ್ಯರಾಗಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ಒಂದು ವೈದಿಕ ಸಂಸ್ಕಾರಗಳು ಷೋಡಶ ಸಂಸ್ಕಾರಗಳನ್ನು ನಾವು ಮಾಡಿದ್ರೆ ಅವಾಗ ನಾವು ಮನುಷ್ಯರಾಗ್ತೀವಿ. ಸೊ ಅದರಿಂದ ಹಿಡಿದು ನೋಡಿ ಪ್ರಭುಪಾದವರು ಉನ್ನತ ಮಟ್ಟದ ಕೃಷ್ಣ ಕಾನ್ಷಿಯಸ್ನೆಸ್ ಕೃಷ್ಣ ಭಾವನಾಮೃತ ಏನ್ ಹೇಳ್ಬೋದು ನಮ್ಮ ಕೃಷ್ಣ ಭಾವನಾಮೃತ ಈ ಒಂದು ಸಿದ್ಧಾಂತ ಅದನ್ನು ಅಲ್ಲಿ ತನಕ ಪ್ರಭುಪಾದವರು ಅವ್ರಿಗೆ ತಿಳಿಸ್ಕೊಟ್ರು. ಸೊ ಅದರಿಂದ ನಾವು ಅರ್ಥ ಮಾಡ್ಕೋಬಹುದು ಹೇಗೆ ಪ್ರಭುಪಾದವರು ನಿಜವಾಗ್ಲೂ ಒಂದು ಪತಿತ ಪಾವನ ಅಂತ ಹೇಳ್ತೀವಲ್ಲ ನಾವು ಚೈತನ್ಯ ಮಹಾಪ್ರಭು, ಹಾಗೆ ಪ್ರಭುಪಾದವರು ಕೂಡ ಒಂದು ಪತಿತ ಪಾವನ. ಎಲ್ಲಿದ್ದವರನ್ನ ಎಲ್ಲಿ ತನಕ ಕರ್ಕೊಂಡು ಹೋದ್ರು ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬಹುದು. ನಾವು
ಮತ್ತೆ ಮುಂದೆ ಹೋಗ್ತಾ ಇನ್ನಿಬ್ರು ಒಂದು ಹುಡುಗ ಹುಡುಗಿ ಸ್ಟೀವ್ ಮತ್ತೆ ಅವಳ ಸ್ಟೀವ್ ಬೋಹ್ಲರ್ಟ್ ಅಂತ ನ್ಯೂಯಾರ್ಕ್ ಇಂದ, ಮತ್ತೆ ಕ್ಯಾರೋಲಿನ್ ಗೋಲ್ಡ್ ಅಂತ. ಸೊ ಅವರಿಬ್ರು ಕೂಡ ಮತ್ತೆ ಅವರು ಬರ್ತಾರೆ ಪ್ರಭುಪಾದವ್ರನ್ನ ಭೇಟಿ ಆಗ್ಲಿಕ್ಕೆ. ಸೊ ಅವ್ರಿಗೆ ಹೀಗೆ ಅವರು ಕೂಡ ಪ್ರವಚನ ಮತ್ತು ಕೀರ್ತನ ದೇವಸ್ಥಾನದಲ್ಲಿ ಅಂದ್ರೆ ಆ ಫ್ರೆಡ್ರಿಕ್ ಸ್ಟ್ರೀಟ್ ಸ್ಯಾನ್ ಫ್ರಾನ್ಸಿಸ್ಕೋ ದೇವಸ್ಥಾನದಲ್ಲಿ ಅವರು ರೆಗ್ಯುಲರ್ ಆಗಿ ಬರಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವ್ರಿಗೆ ಪ್ರಭುಪಾದ ಅವ್ರು ಭೇಟಿ ಆಗ್ಲಿಕ್ಕೆ ಇಷ್ಟಪಟ್ಟು ಹೋಗಿ ಅವರು ಕೇಳ್ತಾರೆ, ಏನಕ್ಕೆ ಕೇಳ್ತಾರೆ ದೀಕ್ಷೆಗೆ. ಸೊ ಪ್ರಭುಪಾದ ಅವ್ರು ಒಪ್ಕೋತಾರೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನೀವು ಮೊಟ್ಟ ಮೊದಲನೇದಾಗಿ ಒಟ್ಟಿಗೆ ಇರೋದನ್ನ ನೀವು ಈ ತರ ಒಟ್ಟಿಗೆ ಮದುವೆ ಆಗ್ದೇನೆ ಇದಿರಲ್ಲ ಅದು ಸರಿಯಲ್ಲ, ನೀವು ಮದುವೆ ಆಗ್ಬೇಕು. ಆಯ್ತು ನಾವು ಮದುವೆ ಆಗ್ತೀವಿ ಅಂತ ಹೇಳ್ತಾರೆ. ಮತ್ತೆ ಪ್ರಭುಪಾದ ಅವರು ಸ್ಟೀವ್ಗೆ ಹೇಳ್ತಾನೆ, ನೀನು ಶೇವ್ ಮಾಡ್ಬೇಕು, ಯಾಕಂದ್ರೆ ಅವರೆಲ್ಲ ಹಿಪ್ಪಿಗಳು ಅಂದ್ರೆ ಉದ್ದ ಕೂದ್ಲಿಡ್ತಾ ಇದ್ರು. ಸೊ ನೀವು ಶೇವ್ ಮಾಡ್ಬೇಕು ಅಂತ ಪ್ರಭುಪಾದ ಅವ್ರು ಹೇಳ್ತಾರೆ. ಯಾರಿಗೆ? ಸ್ಟೀವ್ಗೆ. ಸೊ ಯಾಕೆ ಹೇಳಿದ್ದು? ಯಾಕಂದ್ರೆ ಅವನಿಗೆ ದೀಕ್ಷೆ ಬೇಕಿತ್ತು. ಈಗ ದೀಕ್ಷೆ ತಗೋಬೇಕು ಅಂದ್ರೆ ನಿಯಮಗಳನ್ನು ಪಾಲನೆ ಮಾಡ್ಬೇಕು. ಆದ್ರೆ ಸ್ಟೀವ್ ಹೇಳ್ತಾನೆ, ನಾನು ಯಾಕೆ ಉದ್ದ ಕೂದ್ಲಿಟ್ಕೋಬಾರ್ದು? ಕೃಷ್ಣ ಉದ್ದ ಕೂದ್ಲಿಟ್ಕೊಂಡಿದ್ದ, ರಾಮನ ಹತ್ರ ಉದ್ದ ಕೂದ್ಲಿತ್ತು, ಚೈತನ್ಯ ಮಹಾಪ್ರಭುಗ್ ಉದ್ದ ಕೂದ್ಲಿತ್ತು, ಜೀಸಸ್ ಕ್ರೈಸ್ಟ್ ಉದ್ದ ಕೂದ್ಲಿತ್ತು, ಮತ್ತೆ ನಾನು ಯಾಕೆ ಶೇವ್ ಮಾಡ್ಬೇಕು ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ಯಾಕಂದ್ರೆ ನೀನು ನನ್ನನ್ನು ಗುರುವಾಗಿ ಒಪ್ಕೋತಾ ಇದೀಯಾ, ನನ್ನ ತಲೆ ಹೇಗಿದೆ, ನಾನು ಶೇವ್ ಮಾಡಿದ್ದೀನೋ ಇಲ್ವೋ ಅದರಿಂದ ನೀನು ನನ್ನ ಹಾಗಾಗ್ಬೇಕು ಅಂತ. ಆವಾಗ ಅವನು ಹೇಳ್ತಾನೆ, ಇಲ್ಲ ನಾನಿನ್ನೂ ರೆಡಿ ಇಲ್ಲ ನಾನು ಶೇವ್ ಮಾಡ್ಲಿಕ್ಕೆ. ಆಯ್ತು, ಅಟ್ಲೀಸ್ಟ್ ನೀನು ಫೇಸ್ ನಿನ್ನ ಮುಖ ಆದ್ರೂ ಶೇವ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಬೇಕು ಕೂದಲು ಅಂತ ಹೇಳಿದ್ರು. ನೋಡಿ, ಅಷ್ಟರ ಮಟ್ಟಿಗೆ ಪ್ರಭುಪಾದ ಅವರು ಸಹಿಸ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಇವ್ರಿಗೆ ತುಂಬಾ ನಾವು ಒತ್ತು ಕೊಟ್ಟು ಅಥವಾ ಫೋರ್ಸ್ ಮಾಡಿದ್ರೆ ಅವರು ಮತ್ತೆ ಓಡಿ ಹೋಗ್ಬಿಡ್ತಾರೆ ಅಂತ. ಸೊ ಪ್ರಭುಪಾದ ಅವರು ಕೆಲವು ನಿಯಮಗಳನ್ನು ಏನ್ ಮಾಡಿದ್ರು ಅದನ್ನು ಅವರು ಏನ್ ಹೇಳ್ಬೇಕು ಕಮ್ಮಿ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇನ್ನು ಕೆಲವು ವಿಷಯಗಳಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕೂದಲು ಕಟ್ ಮಾಡೋ ವಿಷಯದಲ್ಲಿ ಪ್ರಭುಪಾದ ಅವರು ಸ್ವಲ್ಪ ಏನ್ ಹೇಳುದು ಒಂದು 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 ಲೀನಿಯಂಟ್ ಆಗಿದ್ರು. ಅಂದ್ರೆ ಅಷ್ಟು ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಒತ್ತು ಕೊಡ್ತಾ ಇದ್ರು. ಸೊ ಆಮೇಲೆ ಪ್ರಭುಪಾದ ಅವರು ಈ ಸ್ಟೀವ್ಗೆ ಸುಬಲಾ ಅಂತ ಹೆಸರು, ಮತ್ತೆ ಕ್ಯಾರೋಲಿನ್ಗೆ ಕೃಷ್ಣ ದೇವಿ ಅಂತ ಹೆಸರು ಕೊಟ್ಟು, ಮತ್ತೆ ಕೆಲವೇ ದಿನಗಳಾದ್ಮೇಲೆ ದೀಕ್ಷಾ ಸಮಾರಂಭ ಆದ್ಮೇಲೆ ಅವ್ರಿಗೆ ಮದುವೆಯನ್ನು ನಡ್ಸ್ಕೊಟ್ಬಿಟ್ರು ಪ್ರಭುಪಾದ. ಸೊ ಅವಾಗ ಈ ತರ ಪ್ರತಿಯೊಂದು ಈ ತರ ಏನ್ ಹೇಳೋದು ಒಂದು ಹುಡುಗ ಹುಡುಗಿ ಬಂದು ದೀಕ್ಷೆ ತಗೊಂಡು ಮತ್ತೆ ಮದುವೆ ಆದ್ರು, ಈ ತರ ಎಷ್ಟೋ ಈಗ 6-7 ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಈ ತರ 6-7 ಕಪಲ್ಸ್ ಈ ತರ ದೀಕ್ಷೆ ತಗೊಂಡು ಮದುವೆ ಆಗ್ತಾರೆ. ಸೊ ಈ ತರ ಪ್ರತಿ ಸಲಿ ಮದುವೆ ಆದಾಗ್ಲೂ ಕೂಡ ದೊಡ್ಡ ಕೀರ್ತನ ಆಗ್ತಿತ್ತು, ಪ್ರಸಾದ ವಿತರಣೆ ಆಗ್ತಿದ್ರು, ಮತ್ತೆ ಎಷ್ಟೋ ಜನ ಬಂದು ಪ್ರಭುಪಾದವರನ್ನು ನೋಡಿ ಮತ್ತೆ ಆಕರ್ಷಿತರಾಗ್ತಿದ್ರು. ಅವರು ಕೂಡ ಮುಂದೆ ದೀಕ್ಷೆ ತಗೋತಾ ಇದ್ರು. ಸೊ ಈ ತರ ಪ್ರಭುಪಾದವರ ಶಿಷ್ಯರು ಹೆಚ್ಚು ಸಂಖ್ಯೆಯಲ್ಲಿ ಈಗ ಶಿಷ್ಯರಾಗ್ತಾ ಇದ್ರು ಪ್ರಭುಪಾದವರು. ಎಷ್ಟೋ ಜನ ಬಂದು ಪ್ರಭುಪಾದವರು ಶಿಷ್ಯ ಆಗ್ತಾ ಇದ್ರು. ಸೊ ಒಂದಿನ ಏನಾಯ್ತು, ಈ ತರ ಪ್ರಭುಪಾದವರು ಕೀರ್ತನ ಮಾಡ್ತಾ ಇದ್ರು. ಕೀರ್ತನ ಮಾಡ್ತಾ ಇದ್ದಾಗ ರಾತ್ರಿ ಸಾಯಂಕಾಲ ಪ್ರತಿ ಸಾಯಂಕಾಲ ಕೀರ್ತನ ನಡೀತಾ ಇದ್ದಾಗ ಎಷ್ಟೋ ಜನ ಬಂದು ಈ ತರ ಅವರು ಹಿಪ್ಪಿಗಳು ಅವ್ರಿಗೆ ಸರಿಯಾಗಿ ಹಾಡಕ್ಕೆ ಬರ್ತಾ ಇರ್ಲಿಲ್ಲ. ಸೊ ಅವರು ನಾವು ಜನರಲ್ ಆಗಿ ನಾವು ಕೀರ್ತನ ಮಾಡಿದಾಗ ನಾವು ಯಾರು ಹಾಡ್ತಾ ಇದ್ದಾರೋ ಆ ಗಾಯಕ ಹಾಡಿದ ಮೇಲೆ ನಾವು ಎಲ್ಲರೂ ಬೇರೆ ಎಲ್ಲರೂ ಹಾಡ್ತೀವಿ. ಗಾಯಕ ಹಾಡುವಾಗ ನಾವು ಹಾಡೋದಿಲ್ಲ. ಯಾಕಂದ್ರೆ ಅವರು ಹಾಡುವಾಗ ನಾವು ಕೇಳಬೇಕು, ಆ ಶ್ರವಣ ಮಾಡಬೇಕು. ಆ ಶ್ರವಣ ಮಾಡೋದ್ರಿಂದ ನಮ್ಮ ಶುದ್ಧೀಕರಣ ಆಗುತ್ತೆ. ಮತ್ತೆ ನಾವು ಉಚ್ಚಾರಣೆ ಮಾಡಿದಾಗ ಹರೇ ಕೃಷ್ಣ ಮಂತ್ರ ನಾವು ಮತ್ತೆ ನಾವು ಅದರ ಕೀರ್ತನ ರೂಪದಲ್ಲಿ ನಾವು ಹಾಡಿದಾಗ ಅವಾಗ ಅದು ಕೀರ್ತನ ಆಗುತ್ತೆ. ಶ್ರವಣ ಮತ್ತೆ ಕೀರ್ತನ ಎರಡೂ ನಡಿಬೇಕು. ಆದ್ರೆ ಇವ್ರಿಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ಸೊ ಅವರು ಪ್ರಭುಪಾದವ್ರು ಹಾಡ್ತಾ ಇದ್ದಾಗ ಪ್ರಭುಪಾದವ್ರ ಜೊತೆನೆ ಅವರು ಹಾಡ್ತಾ ಇದ್ರು. ಅಂದ್ರೆ ಹೇಳುವ ಅರ್ಥ ಏನು ಅಂದ್ರೆ ಪ್ರಭುಪಾದವರ ಶಬ್ದ ಕೇಳಿಸ್ತಾ ಇರ್ಲಿಲ್ಲ, ಯಾಕಂದ್ರೆ ಇವರು ಪ್ರಭುಪಾದವ್ರ ಜೊತೆ ಹಾಡ್ತಾ ಇದ್ರು. ಆದ್ರೂ ಕೂಡ ಪ್ರಭುಪಾದವ್ರದೆಲ್ಲ ಸಹಿಸಿ ಮತ್ತೆ ಅವರೆಲ್ಲ ನೃತ್ಯ ಮಾಡಕ್ಕೆ ಶುರು ಮಾಡ್ತಾ ಇದ್ರು. ಸೊ ಹೆಂಗೆಂಗೋ ನೃತ್ಯ ಮಾಡ್ತಾ ಇದ್ರು. ಕೆಲವು ಸಲ ಅವರು ಹಿಪ್ಪಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಹೇಗೆ ಚೈತನ್ಯ ಮಹಾಪ್ರಭುಗಳು ಗಂಭೀರವ ನೃತ್ಯ ಮಾಡುವಾಗ್ಲೂ ಕೂಡ ಒಂದು ಗಂಭೀರತೆ ಇದೆ ಅದರಲ್ಲಿ. ನೃತ್ಯ ಮಾಡೋದು ಅಂದ್ರೆ ಒಂದು ಬ್ರೇಕ್ ಡ್ಯಾನ್ಸ್ ಅಥವಾ ರಾಕ್ ಡ್ಯಾನ್ಸ್ ತರ ನಾವು ನೃತ್ಯ ಮಾಡೋದಿಲ್ಲ ನಾವು. ಯಾಕಂದ್ರೆ ಅದು ಕೃಷ್ಣನ ಸಂತುಷ್ಟಗೋ
ಸಂತುಷ್ಟಕ್ಕೋಸ್ಕರ ನಾವು ನೃತ್ಯ ಮಾಡ್ತಿದೀವಿ ಹೊರತು ನಮಗೋಸ್ಕರ ನಾವು ಮಾಡ್ತಿಲ್ಲ ನೃತ್ಯ. ಸೊ ನಾವು ನಮಗೋಸ್ಕರ ನೃತ್ಯ ಮಾಡುವಾಗ ನಾವು ಬ್ರೇಕ್ ಡ್ಯಾನ್ಸ್ ರಾಕ್ ಡ್ಯಾನ್ಸ್ ಮಾಡ್ತೀವಿ, ಎಷ್ಟೋ ಜನ ನೈಟ್ ಕ್ಲಬ್ಗೆ ಹೋಗ್ತಾರೆ, ಕ್ಲಬ್ಗಳಲ್ಲಿ ಹೋಗಿ ಈ ತರ ಒಬ್ಬೊಬ್ರು ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ. ಸೊ ಅವೆಲ್ಲ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡುವ ಒಂದು ನೃತ್ಯ. ಆದ್ರೆ ನಾವು ಕೀರ್ತನದಲ್ಲಿ ಮಾಡುವ ನೃತ್ಯ ಅದು ಭಗವಂತನ ಸಂತುಷ್ಟಕ್ಕೋಸ್ಕರ ಆಗಬೇಕು ಹೊರತು ನಮಗೋಸ್ಕರ ಅಲ್ಲ. ಸೊ ಎಷ್ಟೋ ಜನ ಈ ತರ ವಿಧ ವಿಧವಾದ ಹಿಪ್ಪಿ ಡ್ಯಾನ್ಸ್ ಎಲ್ಲ ಮಾಡಿದಾಗ ಪ್ರಭುಪಾದವರು ಅದನ್ನು ಸಹಿಸ್ತಾ ಇದ್ರು. ಆದ್ರೆ ಕೆಲವು ಸಲ ತುಂಬಾ ಅತಿರೇಕಕ್ಕೆ ಹೋದಾಗ ಎಷ್ಟೋ ಜನ ಅಂದ್ರೆ ಒಂದು ರಾಕ್ ಡ್ಯಾನ್ಸ್ ತರ ತುಂಬಾ ಒಂದು ಏನ್ ಹೇಳೋದು ತಪ್ಪು ರೀತಿಯಲ್ಲಿ ಅವರು ನೃತ್ಯ ಮಾಡಿದಾಗ ಪ್ರಭುಪಾದವರು ಅದನ್ನ ನಿಲ್ಲಿಸ್ತಾ ಇದ್ರು. ಅಥವಾ ಅವರು ಅವರ ಯಾರ ಶಿಷ್ಯರಿಗೆ ಶಿಷ್ಯರ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ರು ಈ ತರ ನೃತ್ಯ ಮಾಡಬೇಡಿ ಅಂತ. ಸೊ ಈ ತರ ಪ್ರಭುಪಾದವರು ಮುಂದುವರೆಸಿದ್ರು ಅವರ ಚಳುವಳಿಯನ್ನು ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ. ಸೊ ಪ್ರಭುಪಾದ ಅವ್ರಿಗೆ ಆಲ್ರೆಡಿ ಬೆಳಗ್ಗೆ ಹೊತ್ತು ಈ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಎಲ್ಲರೂ ಬರ್ತಾ ಇದ್ರು, ಬ್ರೇಕ್ಫಾಸ್ಟ್ ತಗೋತಾ ಇದ್ರು. ಅಲ್ಲೇ ಬ್ರೇಕ್ಫಾಸ್ಟ್ ಅಲ್ಲಿ ಓಟ್ ಮೀಲ್ ಅಂತ ಮಾಡ್ತಾ ಇದ್ರು. ಸೊ ಮತ್ತೆ ಸ್ವಲ್ಪ ಏನ್ ಹೇಳ್ತಾರೆ ಕಾರ್ನ್ಫ್ಲೇಕ್ಸ್ ಮತ್ತೆ ಸ್ವಲ್ಪ ಹಣ್ಣು ಈ ತರ ವಿತರಣೆ ಮಾಡ್ತಾ ಇದ್ರು. ಸೊ ಎಷ್ಟೋ ಜನ ಹಿಪ್ಪಿಗಳು ಅವ್ರ ಹತ್ರ ದುಡ್ಡಿರ್ಲಿಲ್ಲ, ಕೆಲಸ ಇರ್ಲಿಲ್ಲ, ಏನಿಲ್ಲ, ಮನೆ ಇಲ್ಲ, ಪರಿವಾರ ಅನ್ನೋದಿಲ್ಲ, ಏನಿಲ್ಲ. ಸೊ ಅವರು ಯಾವಾಗ ಏನ್ ಸಿಕ್ಕಿದ್ರೆ ತಿಂತಾ ಇದ್ರು. ಸೊ ಎಷ್ಟೋ ಸಲ ಉಪವಾಸ ಇರ್ತಾ ಇದ್ರು, ಮೂರ್ ದಿನ ತಿಂತಾ ಇರ್ಲಿಲ್ಲ. ಸೊ ಅವರೆಲ್ಲ ದೇವಸ್ಥಾನಕ್ಕೆ ಬಂದು ಈ ತಿಂಡಿ ತಿಂದಾಗ ಅವ್ರಿಗೆ ಒಂದು ಎಷ್ಟು ಆನಂದ ಅಂದ್ರೆ, ಯಾಕಂದ್ರೆ ಎಷ್ಟೋ ದಿನಗಳಾದ್ಮೇಲೆ ಮೊದಲನೇ ಬಾರಿ ಅವ್ರಿಗೆ ಒಂದ್ ಸ್ವಲ್ಪ ಊಟ ತಿನ್ನಕ್ಕಾದ್ರೂ ಸಿಗ್ತಾ ಇತ್ತು. ಆದ್ರೆ ಎಲ್ಲಕ್ಕಿಂತ ಮೇನ್ ಪ್ರೋಗ್ರಾಮ್ ಲಂಚ್ ಅಂದ್ರೆ ಆ ಮಧ್ಯಾಹ್ನದ ಊಟ ಆಗ್ತಿತ್ತು. ಸೊ ಮಾಲತಿ ಮಾತಾಜಿ ಅವರು ಹೋಗಿ ಅಕ್ಕಪಕ್ಕದಲ್ಲಿ ಡೊನೇಷನ್ಸ್ ಕೇಳಿ ಬರ್ತಾ ಇದ್ರು. ಡೊನೇಷನ್ಸ್ ಅಂದ್ರೆ ಎಷ್ಟೋ ಜನ ತರಕಾರಿ ಮಾರೋರು ಫ್ರೀಯಲ್ಲಿ ಕೊಡ್ತಾ ಇದ್ರು. ಯಾಕೆ? ಯಾಕಂದ್ರೆ ನೀವು ಹಿಪ್ಪಿಗಳಿಗೆ ಉಚಿತ ಊಟ ಬಡಿಸ್ತಾ ಇದ್ದೀರಲ್ಲ, ಅದರಿಂದ ನಾವು ಕೂಡ ನಿಮ್ಗೆ ಉಚಿತವಾಗಿ ತರಕಾರಿ ಕೊಡ್ತೀವಿ ಅಂತ ಎಷ್ಟೋ ಜನ ಕೊಡ್ತಾ ಇದ್ರಂತೆ. ಸೊ ಯಾವ್ದು ಉಚಿತ ತರಕಾರಿಗಳಿದ್ವೋ ಅಥವಾ ಯಾವ್ದ್ಯಾವ್ದು ಈ ತರ ಸಾಮಗ್ರಿಗಳು, ಅಡುಗೆ ಸಾಮಗ್ರಿಗಳು ಯಾವ್ದ್ಯಾವ್ದು ಬಹಳ ಅಂದ್ರೆ ಚೀಪ್ ಸಾಮಗ್ರಿಗಳಿದ್ವೋ, ಸೊ ಅವುಗಳನ್ನೆಲ್ಲ ತಗೊಂಡ್ಬಂದು ದೊಡ್ಡದಾಗಿ ಅಡುಗೆ ಬಡಿಸ್ತಾ ಇದ್ರು. ಹಿಪ್ಪಿಗಳಿಗೆ ಅಡುಗೆ ಬಡಿಸ್ತಾ ಇದ್ರು. ಸೊ ಎಷ್ಟೋ ಜನ ಹಿಪ್ಪಿಗಳು ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಅವ್ರೇನು ಮತ್ತೆ ಸಹಾಯ ಮಾಡೋದು ಏನಿಲ್ಲ, ಬರೀ ಬರೋದು ಊಟ ಮಾಡೋದು, ದುಡ್ಡು ಇಲ್ಲ ಏನಿಲ್ಲ, ಸುಮ್ಮನೆ ಹೋಗೋದು ಅಷ್ಟೇ ಆತರ. ಆದ್ರೂ ಪ್ರಭುಪಾದ ಅವ್ರು ಯಾಕೆ ಮಾಡ್ತಾ ಇದ್ರು ಇದನ್ನ? ಯಾಕಂದ್ರೆ ಆ ಪ್ರಸಾದ ಆಸ್ವಾದನೆ ಮಾಡೋದ್ರಿಂದ ಸಾಕು, ಯಾರೇ ಆಗ್ಲಿ ಅವ್ರು ಗೊತ್ತಿಲ್ಲದೆ ಇದ್ರು ಅದು ಪ್ರಸಾದ ಪ್ರಸಾದ ಕೃಷ್ಣ ಸ್ವೀಕರಿಸಿದ ಪ್ರಸಾದ ಅಂತ ಅದರ ಮಹತ್ವ ತಿಳಿದಿಲ್ದಿದ್ರು ಕೂಡ ಅವರಿಗೆ ಅದರಿಂದ ಶುದ್ಧೀಕರಣ ಆಗುತ್ತೆ. ಹೇಗೆ? ನಾವು ಜಪ ಮಾಡಿದ್ರೆ ಕೃಷ್ಣ ಅಂತ ಒಂದೇ ಸಲ ಕೃಷ್ಣನ ಹೆಸರು ಉಚ್ಚಾರಣೆ ಮಾಡಿದ್ರೆ ಕೋಟ್ಯಾಂತರ ಜನ್ಮಗಳ ಪಾಪ ನಾಶ ಆಗತ್ತಂತೆ. ನಮಗ್ ಗೊತ್ತಿಲ್ಲದೆ ಇದ್ರು. ಈಗ ಅಜಾಮಿಲ, ನೀವು ಅಜಾಮಿಲನ ಕಥೆ ಕೇಳಿರ್ಬೋದು ಭಾಗವತದ 6ನೇ ಸ್ಕಂದದಿಂದ. ಅಜಾಮಿಲ ಒಂದು ಬ್ರಾಹ್ಮಣ ಪರಿವಾರದಲ್ಲಿ ಜನ್ಮಿಸಿ ನಿಮ್ಗೆಲ್ಲ ಗೊತ್ತಿದೆ ಹೇಗೆ ಅವನು ಒಂದು ಶೂದ್ರಾಣಿಯನ್ನು ನೋಡಿ ಅವನು ಏನ್ ಮಾಡ್ತಾನೆ, ಆ ಶೂದ್ರಾಣಿಯನ್ನು ಮನೆಗೆ ಕರ್ಕೊಂಡ್ಬಂದು ಅವನು ಸ್ವಂತ ಹೆಂಡತಿ ಮತ್ತೆ ತಂದೆ ತಾಯಿಯನ್ನು ಹೊರಗೆ ಹಾಕಿ ಬಹಳ ಪಾಪಿಷ್ಟ ವ್ಯಕ್ತಿ ಆಗ್ಬಿಡ್ತಾನೆ ಅವನು. ಮತ್ತೆ ಆ ಒಂದು ವೈಶ್ಯೆ ಆ ಒಂದು ಹೆಂಗಸಿನ ಮೂಲಕ ಅವನು 10 ಮಕ್ಕಳನ್ನು ಪ್ರಾಪ್ತಿಸ್ತಾನೆ. 10ನೇ ಮಗು ಇನ್ನು ಚಿಕ್ಕ ಮಗು ಆಗಿದ್ದಾಗ ಅವನಿಗೆ 88 ವರ್ಷ ಆಗಿರುತ್ತೆ. ಅವಾಗ ಅವನಿಗೆ ಅವನ ಸಮಯ ಬರುತ್ತೆ, ನಿರ್ಧಾರವಾದ ಆಗಿದ್ದ ಒಂದು ಸಮಯ ಈ ಪ್ರಪಂಚದಿಂದ ಹೋಗ್ಲಿಕ್ಕೆ. ಅವಾಗ ಯಮದೂತರು ಬರ್ತಾರೆ ಅವನನ್ನು ಕರ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಅಷ್ಟು ಒಂದು ಪಾಪಿಷ್ಟ ವ್ಯಕ್ತಿಯನ್ನು ಯಮದೂತರು ಕರ್ಕೊಂಡು ಹೋಗ್ತಾರೆ ಶಿಕ್ಷೆ ಕೊಡ್ಲಿಕ್ಕೆ. ಸೊ ಅವಾಗ ಅವನು 10ನೇ ಮಗನಾದ ಅವನ 10ನೇ ಮಗು ಒಂದು ಮಗ, ಅವನ ಹುಡುಗನ ಹೆಸರು ನಾರಾಯಣ ಅಂತ. ಸೊ ಆ ನಾರಾಯಣ ಆ ಮಗನ ಹೆಸರು ನಾರಾಯಣ ಆಗಿದ್ದರಿಂದ ಅವನು ನಾರಾಯಣ ಅಂತ ಕರೀತಾರೆ. ಅವನು ಭಗವಂತ ನಾರಾಯಣ ಅಂತ ಕರೆಯೋದಿಲ್ಲ, ಆದ್ರೂ ಕೂಡ ಅವನು ಸುಮ್ಮನೆ ನಾರಾಯಣ ಅಂತ ಹೇಳಿದ್ದ ಕಾರಣ ಏನಾಗುತ್ತೆ, ವಿಷ್ಣು ದೂತರು ಓಡಿ ಬರ್ತಾರೆ. ಓಡಿ ಬಂದು ಯಮದೂತರ ಜೊತೆ ಒಂದು ದೊಡ್ಡ ವಾದ ಆಗುತ್ತೆ, ಸಂವಾದ ಆಗುತ್ತೆ, ನೀವು ಈ ಅಜಾಮಿಲನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ನೀವು, ಯಾಕಂದ್ರೆ ಅವನು ನಾರಾಯಣ ಅಂತ ಒಂದೇ ಒಂದ್ಸಲಿ ಹೇಳಿಬಿಟ್ಟಿದ್ದಾನೆ, ಉಚ್ಚರಿಸಿದ್ದಾನೆ, ಅದರಿಂದ ಅವನು ವೈಕುಂಠಕ್ಕೆ ಹೋಗ್ಬೇಕು ಅಂತ. ಅವಾಗ ಯಮದೂತರು ಹೇಳ್ತಾರೆ, ಏನ್ ಮಾತಾಡ್ತಿದ್ದೀರಾ ನೀವು,
ಇಷ್ಟು ಪಾಪಿ ವ್ಯಕ್ತಿಯವನು ಬೇಡದೇ ಇರೋದೆಲ್ಲ ಮಾಡಿದ್ದಾನೆ, ನಾವು ಹೇಗೆ ಇವನನ್ನು ಹಂಗೆ ಬಿಡೋಕ್ಕಾಗತ್ತೆ ಅಂತ. ಆಮೇಲೆ ಕೊನೆಗೆ ವಿಷ್ಣುದೂತರು ಆ ಯಮದೂತರಿಗೆ ಹೇಳಿ ಮತ್ತೆ ಅಜಾಮಿಲನನ್ನು ಅವರು ಬಚಾವ್ ಮಾಡ್ತಾರೆ. ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು, ನಮಗ್ ಗೊತ್ತಿಲ್ಲದೆ ಇದ್ರು ಆ ಕೃಷ್ಣ ನಾಮದಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂತ ನಮಗೆ ತಿಳಿದಿದ್ದರು ಕೂಡ, ನಾವು ಬರೀ ನಾವು ಕೃಷ್ಣ ನಾಮ ನಾವು ಹಂಗೆ ಅಪ್ಪಿ ತಪ್ಪಿ ಜಪ ಮಾಡಿದ್ರೆ ಅಥವಾ ಉಚ್ಚರಿಸಿದ್ರೆ ಅದರಿಂದಲೂ ಕೂಡ ತುಂಬಾ ಲಾಭ ಇದೆ, ಹಾಗೆ ಪ್ರಸಾದ ಕೂಡ ಹಾಗೆ. ಸೊ ಅದಕ್ಕೆ ಪ್ರಭುಪಾದ ಅವರು ಎಲ್ಲರಿಗೂ ಪ್ರಸಾದ ತಿನ್ನಿಸ್ತಾ ಇದ್ರು, ಯಾಕಂದ್ರೆ ಅದರಿಂದ ಅವ್ರಿಗೆ ಆಧ್ಯಾತ್ಮಿಕ ಲಾಭ ಇದ್ದೇ ಇದೆ. ಅವರು ಈಗಲೂ ತಕ್ಷಣವಾಗಿ ಅವರು ಭಕ್ತರಾಗದಿದ್ರು ಕೂಡ ಖಂಡಿತವಾಗ್ಲಿ ಅವರು ಈ ಭಕ್ತಿ ಮಾರ್ಗದಲ್ಲಿ ಅವರ ಒಂದು ಏನ್ ಹೇಳ್ಬೋದು ನಾವು ಪ್ರಯಾಣವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅವರು ಪ್ರಸಾದ ಸ್ವೀಕರಿಸುವ ಆ ಒಂದು ಒಂದು 5 ಅಥವಾ 10 ನಿಮಿಷದ ಒಂದು ಕ್ರಿಯೆಯಿಂದ ಅವರ ಭಕ್ತಿ ಮಾರ್ಗದಲ್ಲಿ ಅವರ ಪ್ರಯಾಣವೇ ಶುರು ಆಗೋಗಿದೆ. ಸೊ ಈ ತರ ಪ್ರಭುಪಾದ ಅವರು ಎಷ್ಟೋ ಜನಕ್ಕೆ ಬಡಿಸ್ತಾ ಇದ್ರು, ಈ ತರ ಅಡುಗೆ ಊಟ ಬಡಿಸ್ತಾ ಇದ್ರು. ಒಂದೊಂದ್ಸಲಿ 40 ಜನ ಬಂದ್ಬಿಡ್ತಾ ಇದ್ರು. ಸಾಲ್ವೇಷನ್ ಆರ್ಮಿ ಅಂತ ಒಂದು ಗ್ರೂಪ್ ಇತ್ತಂತೆ, 40 ಜನ ಬಂದ್ಬಿಡ್ತಿದ್ರಂತೆ. ಮತ್ತೆ ಬಂದು ಊಟ ಮಾಡ್ಕೊಂಡು ಹೋಗೋದಷ್ಟೇ, ಅವ್ರಿಗೆ ಸ್ವಾಮೀಜಿ ಬೇಕಿರ್ಲಿಲ್ಲ. ಎಷ್ಟೋ ಜನಕ್ಕೆ ಅವ್ರು ಹೇಳ್ಕೊತಾ ಈ ಸ್ವಾಮೀಜಿ ತುಂಬಾ ನಿಯಮಗಳ ಬಗ್ಗೆ ಮಾತಾಡ್ತಾರೆ, ನೀವು ಮೈಥುನ ಜೀವನ ಬಿಡ್ಬೇಕು ಅಂತಾರೆ, ಮತ್ತೆ ನೀವು ಸಿಗರೇಟ್ ಡ್ರಗ್ಸ್ ತಗೋಬಾರ್ದು ಅಂತ, ನಮ್ಗದೆಲ್ಲ ಇಷ್ಟ ಆಗಲ್ಲ ಬಟ್ ಊಟ ಬೇಕು ನಮ್ಗೆ ಅಂತ ಊಟಕ್ಕೆ ಮಾತ್ರ ಬಂದು ಹೋಗ್ತಾ ಇದ್ರು. ಸೊ ಈ ತರ ಪ್ರಭುಪಾದ ಅವರು ಅಷ್ಟು ಕರುಣಾ ಭಾವನೆಯಿಂದ ಯಾರೇ ಆಗ್ಲಿ ಅವ್ರಿಗೆ ಊಟ ಬಡಿಸ್ತಾ ಇದ್ರು. ಸೊ ಪ್ರಭುಪಾದ ಅವ್ರಿಗೆ ಒಂದು ವಿಧದಲ್ಲಿ ನೋಡಕ್ ಹೋದ್ರೆ ಈ ಎಲ್ಲ ಯುವಕರು ಡ್ರಗ್ಸ್ ಪ್ರಭಾವದಿಂದ ಬಹಳ ಏನ್ ಹೇಳೋದು ಈ ಒಂದು ಒಂದು ಮಿತಿ ಮೀರಿ ಡ್ರಗ್ಸ್ ಗಳನ್ನು ತಗೊಂಡು ಅವರ ಆರೋಗ್ಯವನ್ನು ಬಹಳ ಹಾಳು ಮಾಡ್ಕೋತಾ ಇದ್ರು. ಸೊ ಪೊಲೀಸ್ ಅಲ್ಲಿಲ್ಲ ಪೊಲೀಸು ಮತ್ತೆ ಸರ್ಕಾರ ಕೂಡ ಬಹಳ ಬೇಸರ ಆಗಿದ್ರು, ಏನಿದು ನಮ್ಮ ಯುವಕರೆಲ್ಲ ಹಿಂಗ್ ಹಾಳಾದ್ರೆ ಮತ್ತೆ ನಮ್ಮ ದೇಶದ ಭವಿಷ್ಯ ಏನಾಗತ್ತೆ, ಯಾಕಂದ್ರೆ ಯುವಕರೇ ಯಾವುದೇ ದೇಶದ ಭವಿಷ್ಯ, ಯಾವುದೇ ಸಮಾಜದ ಭವಿಷ್ಯ, ಯುವಕರೇ ಇಷ್ಟು ಹಾಳಾಗಿ ಹೋದ್ರೆ ಮತ್ತೆ ನಾವು ಮುಂದೆ ಏನ್ ಮಾಡಕ್ಕಾಗತ್ತೆ ಅಂತ. ಆದ್ರೆ ಪ್ರಭುಪಾದ ಅವ್ರಿಗೆ ಹೇಗೋ ಒಂದು ಒಂದು ಏನ್ ಹೇಳೋದು ಕೀರ್ತನದ ಮೂಲಕ ಮತ್ತೆ ಈ ಭಕ್ತಿ ಮಾರ್ಗದ ಮೂಲಕ ಈ ಎಲ್ಲಾ ಯುವಕರನ್ನು ಪರಿವರ್ತಿಸುವ ಒಂದು ಶಕ್ತಿ ಇತ್ತು. ಸೊ ಅವರನ್ನು ಡ್ರಗ್ಸ್ ಇಂದ ಹೊರಗೆ ತರಿಸಿ ಮತ್ತೆ ಈ ಒಳ್ಳೆ ಅಭ್ಯಾಸಗಳಲ್ಲಿ ಪ್ರಭುಪಾದ ಅವರು ಅವರ ಜೀವನವನ್ನೇ ಬದಲಾಯಿಸ್ತಾ ಇದ್ರು. ಸೊ ಈ ತರ ಪೊಲೀಸ್ಗಳಿಗೂ ಬಹಳ ಆನಂದವಾಯ್ತಂತೆ, ಪ್ರಭುಪಾದ ಅವ್ರು ಈ ತರ ಮಾಡ್ತಾ ಇದ್ದಾರೆ. ಅದು ಬೇರೆ, ಪ್ರಭುಪಾದ ಅವರು ಫ್ರೀಯಲ್ಲಿ ಉಚಿತವಾಗಿ ನಡೆಸ್ತಾ ಇದ್ರು. ಈಗ ಎಷ್ಟೋ ಜನ ಈಗ ಅಡಿಕ್ಟ್ ಆಗ್ಬಿಟ್ರೆ ಸಿಗರೇಟ್ಸ್ ಅಥವಾ ಆಲ್ಕೋಹಾಲ್ ಅಥವಾ ಈ ತರ ಡ್ರಗ್ಸ್ಗೆ, ಅವ್ರಿಗೆ ಬಿಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಮತ್ತೆ ಅವರು ಕೌನ್ಸಿಲಿಂಗ್ ಸೆಷನ್ಸ್ ತಗೋತಾರೆ, ಆ ಕೌನ್ಸಿಲಿಂಗ್ ಸೆಷನ್ಸ್ಗೆ ತುಂಬಾ ಆ ಕೌನ್ಸಿಲರ್ಸ್ಗೆ ಬಹಳ ಹಣ ಕೊಡ್ಬೇಕು, ದುಡ್ಡು ಕೊಟ್ಟು ಮತ್ತೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅದೇ ಪ್ರಭುಪಾದ ಅವರು ಯಾರಿಂದ ಹಣ ತಗೊಳ್ದೇನೆ ನೋಡಿ ಈ ತರ ಈ ಡ್ರಗ್ ಅಡಿಕ್ಟ್ಸ್ ಮತ್ತೆ ಬೇರೆ ಬೇರೆ ಕೆಟ್ಟಭ್ಯಾಸಗಳಿಗೆ ಅಡಿಕ್ಟ್ ಆಗಿರುವ ಇಂತಹ ಹಿಪ್ಪಿಗಳನ್ನು ಅವರು ಬಚಾವ್ ಮಾಡ್ತಾರೆ ಪ್ರಭುಪಾದ. ಸೊ ಅದರಿಂದ ಅಲ್ಲಿನ ಸರ್ಕಾರ ಮತ್ತೆ ಪೊಲೀಸ್ಗಳಿಗೂ ಬಹಳ ಖುಷಿ ಆಗತ್ತೆ, ಇಂತಹ ಒಂದು ಸ್ವಾಮೀಜಿ ಇಲ್ಲಿ ಇದ್ದಾರೆ ಅಂತ. ಸೊ ಹರಿದಾಸ ಪ್ರಭು ಏನ್ ಹೇಳ್ತಾರೆ ಅಂತ ನಾವು ನೋಡೋಣ ಒಂದ್ ಸ್ವಲ್ಪ. ಒಂದ್ ನಿಮಿಷ, ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ? ಓದ್ಲು ಪ್ರಭು. ಒಂದ್ ನಿಮಿಷ, ಓಕೆ. ಈಗ ನಾನು ಜಸ್ಟ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ. ಕಾಣಿಸ್ತಾ ಇದೆಯಾ? ಕಾಣ್ತಿದೆ ಪ್ರಭು. ಇಲ್ಲಿಂದ ಓದಿ. ಹರಿದಾಸನ ಅಭಿಪ್ರಾಯದಲ್ಲಿ, ಓಕೆ, ಹರಿದಾಸನ ಅಭಿಪ್ರಾಯದಲ್ಲಿ ಈ ಊಟದ ವ್ಯವಸ್ಥೆಯನ್ನು ದೇವಸ್ಥಾನದ ಹೊರಕ್ಕೂ ಒಯ್ಯಲಾಗಿತ್ತು, ಆದರೆ ಮುಖ್ಯವಾದದ್ದು ಒಳಗಿನ ವಿತರಣೆ. ಅದೊಂದು ಅದ್ಭುತವೆಂದೇ ಹೇಳಬೇಕು. ಜನರು ಬಹುಸಂಖ್ಯೆಯಲ್ಲಿ ಜಮಾಯಿಸುತ್ತಿದ್ದರು. ನಾವು ಅವರನ್ನು ಗೋಡೆಯಿಂದ ಗೋಡೆಯವರೆಗೆ ಸಾಲಾಗಿ ನಿಲ್ಲಿಸುತ್ತಿದ್ದೆವು. ಅವರಲ್ಲಿ ಬಹಳ ಜನ ಊಟ ಮಾಡಿಕೊಂಡು ಹೋಗುವಂತವರು. ಹ್ಯಾಟ್ ಹ್ಯಾಶ್ ಬರೆಯ ಉದ್ದಕ್ಕೂ ಹಲವು ಅಂಗಡಿಗಳಿದ್ದವು. ಅವುಗಳು ಜಪಮಣಿಗಳಿಂದ ಹಿಡಿದು ರಾಕ್ ಸಂಗೀತದ ಧ್ವನಿ ಮುದ್ರಿಕೆಗಳನ್ನು ಮಾರುತ್ತಿದ್ದರು. ಆದರೆ ನಮ್ಮ ಅಂಗಡಿ ಮಳಿಗೆ ಇವುಗಳೆಲ್ಲಕ್ಕಿಂತ ಭಿನ್ನವಾಗಿತ್ತು, ಯಾಕೆಂದರೆ ನಾವು ಬಂದವರಿಗೆ ಅವುಗಳನ್ನು ಉಚಿತವಾಗಿ ನೀಡುತ್ತಿದ್ದೆವು.
ಮತ್ತು ಪ್ರತಿದಿನವೂ ಬರುವವರನ್ನು ಸ್ವಾಗತಿಸುತ್ತಿದ್ದೆವು. ದೈನಂದಿನ ಜಗತ್ತಿನ ಜಂಜಾಟದಿಂದ ಬೇಸತ್ತವರಿಗೆ ಒಂದು ಬಗೆಯ ಕರುಣೆಯ ಆಶ್ರಯವನ್ನು ಕಲ್ಪಿಸುತ್ತಿದ್ದೆವು. ಈ ಅರ್ಥದಲ್ಲಿ ಈ ನೆಲೆ ಒಂದು ಆಸ್ಪತ್ರೆಯಂತೆಯೇ ಇತ್ತು. ಅನೇಕ ಜನಕ್ಕೆ ಸಹಾಯವಾಗಿ ಹಾಗೂ ಅವರನ್ನು ವಿನಾಶದಿಂದ ತಪ್ಪಿಸುವಂತೆ ಎಂದರೂ ನಡೆಯುತ್ತದೆ. ಅವರ ಆತ್ಮವನ್ನು ಮಾತ್ರವಲ್ಲ ಅವರ ದೇಹ ಮನಸ್ಸುಗಳನ್ನು ಕಾಪಾಡುವ ತಾಣವಾಗಿತ್ತು. ಯಾಕೆಂದರೆ ಹೊರಗಿನ ಬೀದಿಗಳಲ್ಲಿ ಅವರು ನೆಲೆ ತಪ್ಪಿದ್ದವರಾಗಿದ್ದರು ಎಂದರೆ ನಾನು ಹೇಳುತ್ತಿರುವುದು ಮಿತಿಮೀರಿದ ಮಾದಕಗಳ ಸೇವನೆಯಿಂದ ಸಂಪೂರ್ಣವಾಗಿ ಹತೋಟಿಯನ್ನು ಕಳೆದುಕೊಂಡು ಬೀದಿಯಲ್ಲಿ ತತ್ತರಿಸುತ್ತಾ ಅಲೆಯುತ್ತಾ ಹೇಗೋ ದೇವಸ್ಥಾನದೊಳಕ್ಕೆ ಏನಾದರೂ ಆಶ್ರಯ ಪಡೆಯಲೆಂದು ಬರುವಂತವರನ್ನು ಕುರಿತು ಈ ಮಾತನ್ನು ಹೇಳುತ್ತಿದ್ದೇನೆ. ಅವರಲ್ಲಿ ಅನೇಕರು ಇಲ್ಲಿಯೇ ನಿಂತು ಭಕ್ತರಾಗುತ್ತಿದ್ದರು. ಕೆಲವರು ಪ್ರಸಾದವನ್ನು ಸ್ವೀಕರಿಸಿ ಹೊರಟು ಹೋಗುತ್ತಿದ್ದರು. ದಿನವೂ ವಿಲಕ್ಷಣವಾದ ಸಂಗತಿಗಳು ಜರುಗುತ್ತಿದ್ದವು. ಸ್ವಾಮೀಜಿ ಅವುಗಳಲ್ಲಿ ಭಾಗಿಯಾಗುತ್ತಿದ್ದರು. ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಅವರ ಯೋಜನೆಯಾಗಿತ್ತು. ಮುಕುಂದನ ಗಮನಕ್ಕೆ ಬಂದಂತೆ ಒಂದು ದಿನ ಸಂರಕ್ಷದಳ ಸಾಲ್ಸೇಷನ್ ಆರ್ಮಿದವರು ಮಧ್ಯಾಹ್ನ ಊಟಕ್ಕೆ ಬಂದರು. ಅವರು 30-40 ಮಂದಿಯನ್ನು ಇಲ್ಲಿ ಇಳಿಸಿ ಹೋದರು. ಹೌದು, ಆಯ್ತು, ಥ್ಯಾಂಕ್ ಯು. ಮತ್ತೆ ಮುಂದೆ ಹೋಗೋಣ ಒಂದ್ ಸ್ವಲ್ಪ. ಇಲ್ಲಿಂದ ಓದಿ ಮತ್ತೆ. ಹರಿದಾಸ ಓದಿ. ಹರಿದಾಸ: ಬೆಳಗಾಗುವ ಸ್ವಲ್ಪ ಮೊದಲು ಪೊಲೀಸಿನವರು ತಮ್ಮ ವಾಹನಗಳಲ್ಲಿ ಬಂದು ಮನೆಗಳಿಂದ ಓಡಿ ಬಂದು ಉದ್ಯಾನಗಳಲ್ಲಿ ನಿದ್ರಿಸುತ್ತಿದ್ದ ಹದಿಹರೆಯದವರನ್ನು ಕರೆದೊಯ್ಯುತ್ತಿದ್ದರು. ಹಾಗೆ ಕರೆದೊಯ್ದು ಆ ಯುವಕರನ್ನು ಅವರವರ ಮನೆಗಳಿಗೆ ತಲುಪಿಸಲು ಪ್ರಯತ್ನ ಮಾಡುತ್ತಿದ್ದರು. ಈ ಹಿಪ್ಪಿಗಳು ಈ ಬಗೆಯ ಸಹಾಯವನ್ನು ನಿರೀಕ್ಷಿಸುತ್ತಿದ್ದರು ಹಾಗೂ ತಮಗೆ ಅದರ ಅಗತ್ಯವಿದೆ ಎಂಬುದನ್ನು ಅವರು ಬಲ್ಲವರಾಗಿದ್ದರು. ಈ ದೃಷ್ಟಿಯಿಂದ ರಾಧಾಕೃಷ್ಣ ದೇವಸ್ಥಾನದ ಆಶ್ರಯ ಖಂಡಿತವಾಗಿಯೂ ಅವರ ಪಾಲಿಗೆ ಒಂದು ಆಧ್ಯಾತ್ಮಿಕ ಸ್ವರ್ಗವೇ ಆಗಿತ್ತು. ಮಕ್ಕಳಿಗೂ ಇದರ ಅರ್ಥವಾಗಿತ್ತು. ಎಲ್ಲೆಂದರಲ್ಲಿ ಅಲೆದಾಡುತ್ತಾ ನಿರ್ದಿಷ್ಟವಾದ ಗೊತ್ತು ಗುರಿ ಇಲ್ಲದೆ ಎಲ್ಲಿ ಜನರಿಂದ ತೊಂದರೆಯಾಗುವುದಿಲ್ಲವೋ ಅಂತಹ ಒಂದು ನೆಲೆಯನ್ನರಸುವ ಬಹು ಸಂಖ್ಯೆಯ ಬೀದಿ ಮಕ್ಕಳು ದೇವಸ್ಥಾನವನ್ನು ಆಶ್ರಯಿಸುತ್ತಿದ್ದರು. ನನಗೆನ್ನಿಸುತ್ತದೆ ಈ ದೇವಸ್ಥಾನ ಅನೇಕ ಜೀವರುಗಳನ್ನು ರಕ್ಷಿಸಿತು ಎಂದು. ಇಲ್ಲದಿದ್ದರೆ ಇನ್ನೂ ಹೆಚ್ಚಿನ ಅಪಘಾತಗಳಾಗುತ್ತಿದ್ದವು. ರಣರಂಗದ ನಡುವೆ ದೇವಸ್ಥಾನವನ್ನು ನಿರ್ಮಿಸಿದಂತಾಗುತ್ತಿತ್ತು. ಇಷ್ಟೊಂದು ಜನಕ್ಕೆ ಆಶ್ರಯ ಕೊಡುವುದು ಅತ್ಯಂತ ಕಠಿಣವಾದ ಪ್ರಸಂಗವಾದರೂ ಅಂಥದ್ದೊಂದು ನೆಲೆ ತೀರಾ ಅಗತ್ಯವಾಗಿತ್ತು. ಈ ಬಗೆಯ ವ್ಯವಹಾರದಲ್ಲಿ ಸ್ವಾಮೀಜಿಗೆ ಯಾವ ಪೂರ್ವ ಸಿದ್ಧವಾದ ಅನುಭವವಿಲ್ಲದಿದ್ದರೂ ಹರೇ ಕೃಷ್ಣ ಮಂತ್ರವನ್ನೇ ಒಂದು ಸಿದ್ಧೌಷಧದಂತೆ ಅವರು ಬಳಸಿದರು. ಅದು ಪವಾಡ ಸದೃಶವಾಗಿ ಕೆಲಸ ಮಾಡಿತು. ಎಷ್ಟು ಅದ್ಭುತ ಅಲ್ವಾ. ಸೊ ರಣರಂಗದಲ್ಲಿ ಹೇಗೆ ಯೋಧರು ಯುದ್ಧ ಮಾಡಿ ಅವರು ಗಾಯಗೊಂಡು ಬಿದ್ದಾಗ ಯಾರಾದ್ರೂ ಕೆಲವರು ವೈದ್ಯರು ಬಂದು ಸಹಾಯ ಮಾಡ್ತಾರೆ, ಅಥವಾ ಅವರಿಗೆ ಅಕ್ಕ ಯಾರಾದ್ರೂ ಹತ್ರ ಇದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಈ ಒಂದು ಭೌತಿಕ ಪ್ರಪಂಚ ಒಂದು ರಣರಂಗ ಇದ್ದ ಹಾಗೆ ಎಲ್ಲರೂ ಕೂಡ ಈ ರಣರಂಗದಲ್ಲಿ ಒಂದು ವಿಧದಲ್ಲಿ ನೋಡಕ್ ಹೋದ್ರೆ ಅವರ ಮನಸ್ಸು ಮತ್ತೆ ಅವರ ಇಂದ್ರಿಯಗಳ ಏನ್ ಹೇಳೋದು ದಾಳಿ, ಅದರ ವಿರುದ್ಧ ನಾವೆಲ್ಲ ಹೋರಾಡಬೇಕು. ಸೊ ಹಾಗೆ ಈ ಹಿಪ್ಪಿಗಳು ಎಷ್ಟು ಅವರು ಒಂದು ಫ್ರೀ ಜೀವನವನ್ನು ನಡೆಸಿದ್ರು ಕೂಡ ಅದರಿಂದ ಅವರಿಗೆ ಏನು ಲಾಭ ಆಗ್ಲಿಲ್ಲ. ಅವರು ಬಹಳ ಒಂದು ಏನ್ ಹೇಳೋದು ಡಿಪ್ರೆಷನ್ ಅಂತ ಪರಿಸ್ಥಿತಿಯಲ್ಲಿ ಇದ್ರು. ಯಾಕಂದ್ರೆ ಇಂದ್ರಿಯ ತೃಪ್ತಿಯ ಮಾರ್ಗ ಹೇಗೆ ಅಂದ್ರೆ ಅದರಲ್ಲಿ ನಾವು ಎಷ್ಟು ಮುಳುಗಿದ್ರೆ ಜಾಸ್ತಿ ಅಷ್ಟು ನಮಗೆ ಅಷ್ಟು ನಿರಾಶರಾಗ್ತೀವಿ ನಾವು. ಇದು ಭಗವಂತನು ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಎಹಿ ಸಂಸ್ಪರ್ಶಜ ಅಭೋಗ ದುಃಖ ಯೋನಾವಯವತೆ ಆದ್ಯಂತವಂತ ಕೌಂತೆಯ ನತೇಶ್ವರ ಮತೆ. ಯಾರು ಈ ಸಂಸ್ಪರ್ಶದ ಸುಖ ಅಂದ್ರೆ ಇಂದ್ರಿಯ ಮತ್ತೆ ಇಂದ್ರಿಯ ವಸ್ತುಗಳ ಸ್ಪರ್ಶ ಅದರಿಂದ ಬರುವ ಒಂದು ಏನ್ ಹೇಳೋದು ಸುಖಾನ ಕೇಳಕ್ಕಾಗಲ್ಲ, ಅದು ಒಂದು ಮಾಯಾ ಸುಖ. ಅದು ಆ ಮಾಯಾ ಸುಖದ ಹಿಂದೆ ಯಾರು ಓಡ್ತಾರೋ ಅವರು ನಿಜವಾಗ್ಲೂ ಹತಾಶರಾಗ್ತಾರೆ ಅಂತ ಭಗವಂತ ಈ ಸಂಸ್ಪರ್ಶದ ದುಃಖ ಯೋನಾವಯವತೆ. ಅವರಿಗೆ ದುಃಖನೇ ಸಿಗುತ್ತೆ, ಇನ್ನೇನು ಸಿಗಲ್ಲ. ದುಃಖ ಯೋನಿ ಅಂದ್ರೆ ಒಂದು ಗರ್ಭಿಣಿ ಸ್ತ್ರೀ ಹೇಗೆ
ಆ ಮಗು ಗರ್ಭದಲ್ಲಿ ಇದ್ದಾಗ ಅದು ಸಮಯದ ಪ್ರಶ್ನೆ ಅಷ್ಟೇ, ಅದು ಆ ಮಗು ಹೊರಗೆ ಬರಲೇಬೇಕು. ಹಾಗೆ ನಾವು ಇಂದ್ರಿಯ ತೃಪ್ತಿಯಲ್ಲಿ ನಾವು ತೊಡಗಿದಾಗ ಏನಾಗುತ್ತೆ, ಅದು ಅದು ದುಃಖದ ಕಾರಣ ಆಗತ್ತೆ. ಅಂದ್ರೆ ಅದು ಸಮಯದ ಪ್ರಶ್ನೆ ಅಷ್ಟೇ, ಅದು ದುಃಖ ಹೊರಗೆ ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆದ್ರೆ ಬುದ್ಧಿವಂತ ವ್ಯಕ್ತಿಯರು ಏನ್ ಮಾಡ್ತಾರೆ, ಅವ್ರು ಯಾವತ್ತು ಈ ಶ್ಲೋಕ ನಾನು ಹೇಳಿದ್ನಲ್ಲ ನಿಮ್ಗೆ, ಆದ್ಯಂತ ವಂತಕಂತೆ ನತೇಶು ನಮತೆ, ಅವರು ಈ ಆದಿ ಮತ್ತೆ ಆದಿ ಮತ್ತೆ ಅಂತ ಇರುವ ಸುಖ ಅಂದ್ರೆ ಈ ಕ್ಷಣಭಂಗುರ ಸುಖಗಳು, ಅದರ ಹಿಂದೆ ಅವ್ರು ಯಾವತ್ತು ಓಡೋದಿಲ್ಲ. ಯಾರು? ಬುದ್ಧಿವಂತ ವ್ಯಕ್ತಿಗಳು. ರಮತೆ ಬುಧ, ಬುಧ ಅಂದ್ರೆ ಬುದ್ಧಿವಂತ. ಸೊ ಈ ಹಿಪ್ಪಿಗಳ ಜೀವನದಿಂದ ನಾವು ಏನ್ ಕಲಿಬಹುದು? ನಾವು ಈ ತರ ಜೀವನದಲ್ಲಿ ನಾವು ಒಂದು ನಿಯಮಗಳಿಲ್ಲದ ಜೀವನವನ್ನು ನಡೆಸೋದ್ರಿಂದ ನಮಗೆ ಆಕ್ಚುಲಿ ಅದರಿಂದ ನಮಗೆ ಲಾಭ ಇಲ್ಲ. ಸೊ ಇಂಥವರು ಅಷ್ಟು ಒಂದು ಹತಾಶರಾದ ಹಿಪ್ಪಿಗಳು ಅಂತಹ ಒಂದು ಪರಿಸ್ಥಿತಿಯಿಂದ ಬಂದಾಗ ಪ್ರಭುಪಾದ ಅವರ ದೇವಸ್ಥಾನ ಒಂದು ಆಸ್ಪತ್ರೆಯ ಸಮಾನ ಇದ್ದ ಹಾಗೆ. ಸೊ ದೇವಸ್ಥಾನ ಆಕ್ಚುಲಿ ಒಂದು ಆಸ್ಪತ್ರೆ ಇದ್ದ ಹಾಗೆ. ದೇವಸ್ಥಾನ ಅಂದ್ರೆ ಬರೀ ಹೋಗಿ ಒಂದು ತೆಂಗಿನಕಾಯಿ ಹೊಡೆದು ದರ್ಶನ ಮಾಡ್ಕೊಂಡು ಬರೋದು ಅಂತಲ್ಲ. ದೇವಸ್ಥಾನದಲ್ಲಿ ಜನ ಹೋದಾಗ ಅವರ ಜೀವನವೇ ಪರಿವರ್ತನೆ ಆಗಬೇಕು, ಅದು ದೇವಸ್ಥಾನದ ಉದ್ದೇಶ. ಸೊ ಹಾಗೆ ನೋಡಕ್ ಹೋದ್ರೆ ಎಲ್ಲಾ ದೇವಸ್ಥಾನಗಳು ಆಕ್ಚುಲಿ ಒಂದು ಆಸ್ಪತ್ರೆ ಇದ್ದ ಹಾಗೆ. ನಾವು ಶರೀರಕ್ಕೆ ಒಂದು ಆಸ್ಪತ್ರೆ ಇರುತ್ತೆ, ಮತ್ತೆ ನಮ್ಮ ಆತ್ಮಕ್ಕೂ ಕೂಡ ಒಂದು ಆಸ್ಪತ್ರೆ ಬೇಕು ಅಲ್ವಾ? ಸೊ ಶರೀರಕ್ಕೆ ನಮ್ಗೆ ಎಷ್ಟೋ ಹಾಸ್ಪಿಟಲ್ಗಳಿವೆ, ಆಸ್ಪತ್ರೆಗಳಿವೆ. ಸೊ ಅಲ್ಲಿ ಹೋದ್ರೆ ಡಾಕ್ಟರ್ಗಳಿರ್ತಾರೆ, ಅವರು ನಮ್ಮ ಶರೀರದ ರೋಗಗಳನ್ನು ಸರಿ ಮಾಡ್ತಾರೆ, ನಮಗೆ ಔಷಧಿಗಳನ್ನು ಕೊಟ್ಟು ಸರಿ ಮಾಡ್ತಾರೆ ಶರೀರವನ್ನು. ಆದ್ರೆ ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿ ಮತ್ತೆ ನಮ್ಮ ಆತ್ಮ, ನಾವೇನ ಆತ್ಮ, ಸೊ ಅದನ್ನು ಸರಿ ಮಾಡೋರು ಯಾರು? ಅದಕ್ಕೆ ಆಧ್ಯಾತ್ಮಿಕ ವೈದ್ಯರು ಬೇಕು. ಸೊ ಪ್ರಭುಪಾದ ಅವರು ಎಂತ ಅದ್ಭುತ ಕೆಲಸ ಮಾಡಿದ್ರು ಅಂದ್ರೆ, ಅವರ ದೇವಸ್ಥಾನಗಳಲ್ಲಿ ಇಲ್ಲಿ ಹೇಳ್ತಾರಲ್ಲ ಇವರು, ಬರೀ ಆತ್ಮ ಮಾತ್ರ ಅಲ್ಲ, ಆತ್ಮಕ್ಕೆ ಒಂದು ಉದ್ಧಾರ ಅಂತಲ್ಲ, ಶರೀರಕ್ಕೂ ಕೂಡ ನೋಡಿ, ತಿನ್ನಕ್ಕೆ ಇಲ್ದೆ ಇರೋರು ಈ ಹಿಪ್ಪಿಗಳು ಬಂದು ಒಳ್ಳೆ ಊಟವನ್ನು ಉಚಿತವಾಗಿ ತಿಂದು ಹೋಗ್ತಾ ಇದ್ರು, ಶರೀರಕ್ಕೂ ಸೇವೆ ಆಗೋಯ್ತು ಅಲ್ವಾ? ಮತ್ತೆ ಮನಸ್ಸಿಗೂ ಕೂಡ ಒಂದು ಒಳ್ಳೆ ಒಂದು ಶಾಂತಿಮಯ ವಾತಾವರಣ, ಕೀರ್ತನ ಮತ್ತೆ ಈ ಜಪ ಮಾಡಿ ಮತ್ತೆ ಒಳ್ಳೆ ಜನರ ಸಂಗತಿಯಲ್ಲಿ ಒಂದು ಮನಸ್ಸಿಗೆ ಶಾಂತಿ ಬಂದೇ ಬರುತ್ತೆ. ಬುದ್ಧಿಗೂ ಸಿದ್ಧಾಂತ ಇದ್ದೇ ಇದೆ. ನಮ್ಮ ಕೃಷ್ಣ ಕಾನ್ಶಿಯಸ್ನೆಸ್ ಅಥವಾ ಈ ಕೃಷ್ಣ ಭಾವನಾ ಸಿದ್ಧಾಂತ ಎಷ್ಟು ಸುಂದರ ಅಂದ್ರೆ, ನಮ್ಮ ಬುದ್ಧಿಗೂ ಅದು ಬಹಳ ಒಂದು ಒಳ್ಳೆಯ ಒಂದು ಮಾರ್ಗ ತೋರಿಸುತ್ತೆ. ಮತ್ತೆ ಆತ್ಮಕ್ಕಂತೂ ಮುಕ್ತಿ ಇದ್ದೇ ಇದೆ, ಯಾಕಂದ್ರೆ ನಾವು ಮಾಡ್ತಾ ಇರೋದೆಲ್ಲ ಭಗವಂತನ ಸಂಪರ್ಕದಲ್ಲಿ, ನಾವು ಏನೇ ಮಾಡಿದ್ರು ಎಲ್ಲವೂ ಭಗವಂತನ ಸಂಪರ್ಕದಲ್ಲಿ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಪ್ರಭುಪಾದ ಅವರು ಬಂದವರ ಶರೀರ ಮನಸ್ಸು ಬುದ್ಧಿ ಆತ್ಮ ಎಲ್ಲಕ್ಕೂ ಅವರು ಎಲ್ಲ ಅವರು ಒಂದು ಏನ್ ಹೇಳಿದ್ರು, ನಾವು ಪ್ರಗತಿ ಮಾಡ್ಲಿಕ್ಕೆ ಅವರು ಒಂದು ಮಾರ್ಗವನ್ನು ತೋರಿಸಿದ್ರು. ಬರೀ ಆತ್ಮ ಅಂತಲ್ಲ, ಸೊ ನಿಜವಾಗ್ಲೂ ಒಂದು ಆಸ್ಪತ್ರೆ ಅಂತ ಹೇಳ್ಬೋದು ಈ ದೇವಸ್ಥಾನಗಳು. ಪ್ರಭುಪಾದ ಅವರು ನಿರ್ಮಾಣ ಮಾಡಿರುವ ದೇವಸ್ಥಾನಗಳು ನಿಜವಾಗ್ಲೂ ಒಂದು ಆಸ್ಪತ್ರೆ. ಅದು ಅಫ್ಕೋರ್ಸ್ ಆಸ್ಪತ್ರೆಗೆ ಬಂದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ನಾವು ಆಸ್ಪತ್ರೆಗೆ ಹೋದಾಗ ನಮ್ಗೆ ಒಂದು ಸ್ವರ್ಗದ ಅನುಭವ ಆಗೋದಿಲ್ಲ. ಆಸ್ಪತ್ರೆಯಲ್ಲಿ ನೋವು ಇದ್ದೇ ಇರುತ್ತೆ, ಮತ್ತೆ ಆ ರೋಗ ನಿವಾರಣೆ ಆಗೋ ತನಕ ನಾವು ಸಹಿಸಲೇಬೇಕು. ಇಂಜೆಕ್ಷನ್ ಕೊಡ್ತಾರೆ ಅಥವಾ ಮೆಡಿಸಿನ್ ಕೊಟ್ಟಾಗ ನಮ್ಗೆ ಏನೇನೋ ಆಗಬಹುದು, ದುಃಖ ಇದ್ದೇ ಇರುತ್ತೆ. ಸೊ ರೋಗಿ ವ್ಯಕ್ತಿಗೆ ತಕ್ಷಣ ಅವನು ಒಂದು ಸರಿಯಾದ ಒಂದು ಆರೋಗ್ಯವಾದ ಒಂದು ಪರಿಸ್ಥಿತಿಗೆ ಬರಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ನಾವು ಕೂಡ, ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ಎಲ್ಲರೂ ನಾವು ಈಗ ಬಂದಿದ್ದೀವಿ. ಸೊ ನಾವು ಈ ಒಂದು ಸಾಧನೆಯ ಒಂದು ಮಾರ್ಗದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದುವರಿಲಿಕ್ಕೆ. ಸೊ ನಾವು ತಕ್ಷಣ ನಮಗೆ ನಾವು ಶುದ್ಧ ಭಕ್ತರಾಗಬೇಕು ಅಂತ ನಾವು ಅನ್ಕೋಬಾರ್ದು. ಸೊ ನಾವೆಲ್ಲ ರೋಗಿಗಳೇ. ಸೊ ನಾವು ಆಸ್ಪತ್ರೆಗೆ ಬಂದಿದ್ದೀವಿ, ಈಗ ಪ್ರಭುಪಾದ ಅವರು ಎಲ್ಲರ ನಮ್ಮೆಲ್ಲರ ವೈದ್ಯರು, ಅವರು ನಮ್ಮೆಲ್ಲರಿಗೂ ವೈದ್ಯರು. ಸೊ ಅವರು ಮತ್ತೆ ನಮ್ಮ ಗುರುಗಳು, ಅವರು ಕೂಡ ವೈದ್ಯರು, ನಮ್ಮ ಶಿಕ್ಷಾ ಗುರುಗಳು ಅವರು ವೈದ್ಯರು. ಸೊ ಅವರೆಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ ಈ ರೋಗದಿಂದ ಹೊರಗೆ ಬರಲಿಕ್ಕೆ. ಆದರೆ ಸಮಯ ಬೇಕು. ನಾವು ಫಸ್ಟ್ ಆಫ್ ಆಲ್, ನಾವು ವೈದ್ಯರ ಜೊತೆ ನಾವು ಕೋಆಪರೇಟ್ ಮಾಡಬೇಕು. ಪೇಷಂಟು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹೇಳಿದ ಮಾತು ಕೇಳಲಿಲ್ಲ, ಔಷಧಿ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಹೇಗೆ ಗುಣ ಆಗ್ತಾನೆ? ಆಗಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಪ್ರಭುಪಾದವರು ಹೇಳಿದ್ದ ಮತ್ತೆ ಕೊಟ್ಟ ಶಿಕ್ಷಣೆಯ ಪಾಲನೆ ಮಾಡದಿದ್ರೆ ಮತ್ತೆ ನಾವು ಹೇಗೆ ಗುಣ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಗುರುಗಳು ಹೇಳ್ತಾರೆ, ಆದರೆ ಕೆಲಸ ಮಾಡಬೇಕಾಗಿರೋದು ಶಿಷ್ಯನಿಗೆ. ಎಲ್ಲವೂ ಗುರುಗಳು ಮಾಡಕ್ಕಾಗೋದಿಲ್ಲ. ಸೊ
ಅದರಿಂದ ಈ ಆಸ್ಪತ್ರೆಗೆ ಬಂದ ಮೇಲೆ ನಾವು ತಾಳ್ಮೆಯಿಂದ ನಾವು ಆ ಈ ಪ್ರಭುಪಾದವರು ಕೊಟ್ಟ ಈ ಒಂದು ಸಾಧನಾ ಮಾರ್ಗದಲ್ಲಿ ನಾವು ಮುಂದುವರೆದು ನಮ್ಮ ಜಪವನ್ನು ಮತ್ತೆ ನಮ್ಮ ಸೇವೆಗಳನ್ನು ಎಲ್ಲವೊಂದು ನಾವು ಪ್ರಾಮಾಣಿಕವಾಗಿ ನಾವು ಅದನ್ನು ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲು ನಮ್ಮ ರೋಗ ಸರಿ ಹೋಗುತ್ತೆ. ಆದ್ರೆ ಸಮಯ ಬೇಕು. ಸೊ ಹೇಗೆ ಈ ಹಿಪ್ಪಿಗಳ ಜೀವನದಲ್ಲಿ ಪ್ರಭುಪಾದವರು ಪರಿವರ್ತನೆ ತಂದ್ರೋ ಹಾಗೆ ನಮ್ಮ ಜೀವನದಲ್ಲೂ ಅದು ಖಂಡಿತ ಬರುತ್ತೆ, ಬರ್ತಾ ಇದೆ, ಬರುತ್ತೆ. ಒಂದು ದಿನ ನಾವು ಶುದ್ಧ ಭಕ್ತರು ಹಾಗೆ ಆಗ್ತೀವಿ ಅಂತ ವಿಶ್ವಾಸ ಇರಬೇಕು. ಆದ್ರೆ ನಾವು ಪಾಲನೆ ಮಾಡಬೇಕು. ನಮಗ್ ಮನ್ಸಿಗೆ ಬಂದಾಗೆ ನಾವು ನಡ್ಕೊಂಡು ಹೋದ್ರೆ ಅದು ಆಗೋದಿಲ್ಲ. ಭಕ್ತರಿಗೆ ಅಪರಾಧ ಮಾಡೋದು, ಬಾಯಿ ಬಂದಂಗೆ ಮಾತಾಡೋದು, ಇದೆಲ್ಲ ಮಾಡಿದ್ರೆ ಮತ್ತೆ ನಾವು ಮುಂದುವರಿಯಕ್ ಆಗೋದಿಲ್ಲ. ಸೊ ನಾವು ಎಲ್ಲ 4 ನಿಯಮಗಳಲ್ಲಿ ಪಾಲನೆ ಮಾಡಿ 16 ಮಾಲೆ ಜಪ ಮಾಡಿ ಅದ್ರ ಜೊತೆಗೆ 10 ಅಫೆನ್ಸಸ್ 10 ಅಪರಾಧಗಳಿವೆಯಲ್ಲ ಹರಿನಾಮದ ಪ್ರತಿ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಮತ್ತೆ ನಾವು ಮುಂದುವರಿಬಹುದು. ಇದು ಒಂದು ವಿಜ್ಞಾನ, ಇದೊಂದು ಸೈನ್ಸ್. ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಎಕ್ಸ್ಪೆರಿಮೆಂಟ್, ಅದರ ರಿಸಲ್ಟ್ ಬಂದೇ ಬರುತ್ತೆ. ಸೊ ಈ ತರ ನಾವು ಈ ಸುಂದರವಾದ ಒಂದು ಪರಿಸ್ಥಿತಿಯನ್ನು ನಾವು ಇಲ್ಲಿ ನೋಡಿದ್ವಿ. ಪ್ರಸಂಗವನ್ನು ಮತ್ತೆ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿ ನಾವು ಇದನ್ನು ಲಾಸ್ಟ್ 2 ಜನರ ಅಭಿಪ್ರಾಯವನ್ನು ಓದಿ ಮುಗಿಸೋಣ. ಮಾಸ್ಟರ್ ಸುಬ್ರಹ್ಮಣ್ಯ ಮತ್ತೆ ಹರ್ಷರಾಣಿ. ಸೊ ಯಾರಾದರೂ ಓದಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ 2 ಪ್ಯಾರಾಗ್ರಾಫ್? ಯಾರು ಓದ್ತೀರಾ? ಯಾರಾದ್ರೂ ಓದಿಲ್ದೇ ಇರೋರು ಓದ್ತೀರಾ? ಪ್ರಭುಜಿ. ಹಾ, ಲಲಿತಾ ಅವರು ಓದಿ. ಇಲ್ಲಿ ನೋಡಿ, ಮಾಸ್ಟರ್ ಸುಬ್ರಹ್ಮಣ್ಯ ಅಂತ ಇದೆ, ಇಲ್ಲಿಂದ ಓದಿ. ಮಾಸ್ಟರ್ ಸುಬ್ರಹ್ಮಣ್ಯ: ಸ್ವಾಮಿ ಭಕ್ತಿ ವೇದಾಂತ ಅವರು ಯುವಕರ ನಡುವೆ ಕೆಲಸ ಮಾಡುತ್ತಿರುವುದನ್ನು ಕಂಡು ಸ್ಯಾನ್ ಫ್ರಾನ್ಸಿಸ್ಕೋದ ಅನೇಕ ಜವಾಬ್ದಾರಿಯುತವಾದ ಗಣ್ಯ ಮಹನೀಯರು ತುಂಬಾ ಸಂತೋಷಗೊಂಡರು. ಅಂದಿನ ಯುವ ಜನತೆ ತಮ್ಮಲ್ಲಿ ಆಸಕ್ತರಾದ ಹಾಗೂ ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಎಂದು ನಿರ್ದೇಶಿಸುವ ಯೋಗ್ಯತೆಯುಳ್ಳ ಉದಾತ್ತ ವ್ಯಕ್ತಿಗಾಗಿ ಹುಡುಕಾಡುತ್ತಿದ್ದರು. ಪರಿಸ್ಥಿತಿ ಹೇಗಿತ್ತೆಂದರೆ, ಮಾದಕ ವಸ್ತು ಸೇವನೆ ಇತ್ಯಾದಿಗಳಿಂದ ಸಂಪೂರ್ಣವಾಗಿ ದಾರಿ ತಪ್ಪಿದ ಈ ಯುವಕರಿಗೆ ಮಾರ್ಗದರ್ಶನ ಮಾಡುವಂತಹವರು ಯಾರೂ ಇರಲಿಲ್ಲ. ಆದರೆ ಈ ಯುವಕರು ಏನು ಮಾಡಬಹುದೆಂದು ಹೇಳಿದವರು ಸ್ವಾಮೀಜಿಯೊಬ್ಬರೇ, ಮತ್ತು ಅವರೇ ಸ್ವತಃ ಮಾಡಿ ತೋರಿಸಿದರು. ಇದು ಎಲ್ಲರ ಮೆಚ್ಚುಗೆಯು ಪಾತ್ರವಾಯಿತು. ಅದರಲ್ಲಿಯೂ ಯುವಕರು ಸ್ವಾಮೀಜಿಯ ನಿಲುವನ್ನು ಇಷ್ಟಪಟ್ಟರು. ಹರ್ಷರಾಣಿ: ವೈದ್ಯಕೀಯ ದೃಷ್ಟಿಕೋನದಿಂದ ಹೇಳುವುದಾದರೆ, LSDಯನ್ನು ಸೇವಿಸುವವರ ವಿಚಾರದಲ್ಲಿ ಏನು ಮಾಡಬೇಕೆಂಬುದು ವೈದ್ಯರಿಗೆ ಗೊತ್ತಿರಲಿಲ್ಲ. ಪೊಲೀಸಿನವರು ಮತ್ತು ಉಚಿತ ಚಿಕಿತ್ಸಾಲಯಗಳು LSDಗೆ ಒಳಗಾದ ಬಹುಸಂಖ್ಯಾತರ ಯೋಗಕ್ಷೇಮವನ್ನು ವಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸಿನವರಿಗೆ ಸ್ವಾಮೀಜಿ ಈ ಸಮಸ್ಯೆಗೆ ನಿರ್ದಿಷ್ಟ ಪರಿಹಾರದಂತೆ ತೋರಿದರು. ಹರೇ ಕೃಷ್ಣ, ಧನ್ಯವಾದಗಳು ಲಲಿತಾ ಅವರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹಾ, ಸೊ ಈ ತರ ಮತ್ತೆ ಕೊನೆಗೆ ಇಲ್ಲಿ ನೋಡಿ, ಹೌದು. ಸೊ ಇಲ್ಲಿ ಕೊನೆಗೆ ಪ್ರಭುಪಾದ ಇಲ್ಲಿ ಇಲ್ಲಿ ಲೀಲಾಮೃತದಲ್ಲಿ ಏನ್ ಬರ್ದಿದೆ ಅಂತ ಓದೋಣ. ಸೊ ಲಾಸ್ಟ್ 2 ಪ್ಯಾರಾಗ್ರಾಫ್ಗಳೇ ಇದೆ, ಯಾರಾದ್ರೂ ಓದ್ತೀರಾ? ಇಲ್ಲಿ ನೋಡಿ, ಶೀಲ ಪ್ರಭು. ಹಾ, ಓದಿ. ಶೀಲ ಪ್ರಭುಪಾದವರಿಗೆ ವಿಶ್ವಾಸವಿತ್ತು ಕೃಷ್ಣ ಪ್ರಜ್ಞೆ ನೆರವಿಗೆ ಬರುವುದೆಂದು. ಉಳಿದವರು ಬೇರೆ ಬೇರೆಯ ಪರಿಹಾರೋಪಾಯಗಳನ್ನು ಸೂಚಿಸಿದರು. ಸ್ವಾಮೀಜಿಗೆ ಅದೆಲ್ಲ ಕೇವಲ ತೇಪೆಯ ಕೆಲಸ ಎಂಬ ಅರಿವಿತ್ತು. ದೇಹವನ್ನು ಆತ್ಮವೆಂಬ ತಪ್ಪು ಗ್ರಹಿಕೆಯ ಎಲ್ಲಾ ವೇದನೆಗಳ ಮೂಲ ಕಾರಣ ಎಂಬುದನ್ನು ಅವರು ಬಲ್ಲವರಾಗಿದ್ದರು. ತಾನು ಯಾರೆಂಬುದು ಅರಿವಿಲ್ಲದಿದ್ದರೆ ಈ ದೇಹವೆಂಬುದು ಆತ್ಮವನ್ನು ಆವರಿಸಿಕೊಂಡಿರುವ ಕೇವಲ ಒಂದು ಆಚ್ಛಾದನ ಎಂಬುದನ್ನು ತಿಳಿದಿರದಿದ್ದರೆ ಶ್ರೀಕೃಷ್ಣನ ನಿತ್ಯ ದಾಸನೆಂಬ ನನ್ನ ನಿಜ ಸ್ವರೂಪದಲ್ಲಿ ಮಾತ್ರ ಆತ್ಮನು ಆನಂದ ಭರಿತನಾಗಬಹುದೆಂದು ಅರಿತುಕೊಂಡಿರದಿದ್ದರೆ ಬೇರೆಯವರ ಮಾತಿರಲಿ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಲು ಹೇಗೆ ಸಾಧ್ಯ? ನನ್ನನ್ನು ಯಾರು ಮೊರೆ ಹೋಗುವರೋ ಅವರೇ ಧರ್ಮಾತ್ಮರು, ಮತ್ತು ನನಗೆ ಸಲ್ಲಿಸಬಹುದಾದ ಅಲ್ಪ ಸೇವೆಗಾಗಿ ನನ್ನ ಭಕ್ತರನ್ನು ಮರಣ ಕಾಲದಲ್ಲಿ ಪತಿತರಾಗದಂತೆ ನಾನು ಕಾಪಾಡುತ್ತೇನೆ ಎಂಬ ಶ್ರೀಕೃಷ್ಣನ ವಾಕ್ಯದಲ್ಲಿ
ಶ್ರದ್ಧೆಯಿಟ್ಟು ಶ್ರೀಲ ಪ್ರಭುಪಾದರು ತಮ್ಮ ಹೃದಯವನ್ನು ಎಲ್ಲರಿಗೂ ಪತಿತರಾದವರಿಗೂ ಕೂಡ ತೆರೆದಿರಿಸಿದ್ದರು. ಆದರೆ ನಿಜವಾಗಿಯೂ ದಾರಿ ತಪ್ಪಿದವರು ಕೃಷ್ಣ ಪ್ರಜ್ಞೆಯ ಸಮಾಧಾನವನ್ನು ಪಡೆಯಬೇಕಾದರೆ ಮೊದಲು ದೇವಸ್ಥಾನದಲ್ಲಿ ಸ್ವಲ್ಪ ಕಾಲ ನಿಲ್ಲಬೇಕು, ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು, ಜಿಜ್ಞಾಸೆಯಲ್ಲಿ ತೊಡಗಬೇಕು, ಉಪದೇಶವನ್ನು ಆಲಿಸಬೇಕು ಮತ್ತು ಅದನ್ನು ಅನುಸರಿಸಬೇಕು. ಧನ್ಯವಾದಗಳು. ಅದೇ ನಾವು ಇದು ಚರ್ಚೆ ಮಾಡಿದ್ವಲ್ಲ, ಹೇಗೆ ಗುರುಗಳು ದಾರಿ ತೋರಿಸ್ತಾರೆ ಆದ್ರೆ ನಡಿಬೇಕಾದವ್ರು ನಾವೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಧನ್ಯವಾದಗಳು. ಗುರುಗಳು ದಾರಿ ತೋರಿಸಬಹುದು ಆದ್ರೆ ನಡಿಬೇಕಾದವ್ರು ನಾವೇ. ಸೊ ಅದು ಒಂದು ಕತೆ ಇದೆಯಲ್ಲ, ಹೇಗೆ ಕುದುರೆಗೆ ನೀರು ಕುಡಿಬೇಕಾದ್ರೆ ನಾವು ಕೆರೆಗೆ ಕರ್ಕೊಂಡು ಹೋಗ್ಬಹುದು, ಆದ್ರೆ ಕುಡಿಬೇಕಾದ ಕುದುರೆನೆ, ನಾವು ಕುಡ್ಸಕ್ ಆಗೋದಿಲ್ಲ. ಹಾಗೆ ಶಿಷ್ಯನು ಪ್ರಯತ್ನ ಮಾಡ್ಲೇಬೇಕು, ಆಗ್ಲೇ ಮುಂದುವರಿಬಹುದು. ಸೊ ಹೀಗೆ ನೋಡಿ, ಪ್ರಭುಪಾದ ಅವರು ಹೇಗೆ ಭಗವಂತ ಶ್ರೀಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಅಂತ ಹೇಳ್ತೀವಲ್ಲ ನಾವು. ದೀನ ಬಂಧು ಅಂದ್ರೆ ಪತಿತ ಜೀವಿಗಳ ಬಂಧು, ಮಿತ್ರ. ಕೃಷ್ಣ ಯಾರ ಬಂಧು? ಎಲ್ಲರ ಬಂಧು. ಆದ್ರೆ ವಿಶೇಷವಾಗಿ ಯಾರು ಪತಿತ ಜೀವಿಗಳಿರ್ತಾರೋ, ದೀನ ಬಂಧು ಅಂದ್ರೆ ಯಾರು ನಿಜವಾಗ್ಲೂ ಎಲ್ಲವನ್ನು ಬಿಟ್ಟು ಅವನಲ್ಲಿ ಆಶ್ರಯ ತಗೋತಾರೋ, ಅವರು ದೀನರು. ಸೊ ಇನ್ನೊಂದು ಶ್ಲೋಕ ಇದೆ ಭಾಗವತದಲ್ಲಿ, ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯ ಆತ್ಮಾರಾಮ ಶಾಂತ ಕೈವಲ್ಯ ಪತಯ ನಮ. ಅಕಿಂಚನ ವಿತ್ತಾಯ ಅಂದ್ರೆ ಯಾರು ಅಕಿಂಚನ, ಯಾರು ನಿಜವಾಗ್ಲೂ ಅವರನ್ನ ಯಾರತ್ರ ಏನಿಲ್ವೋ ಅಥವಾ ಯಾರತ್ರ ಎಲ್ಲ ಇದ್ದು ಕೂಡ ಅವ್ರ ಬಗ್ಗೆ ಏನು ತಿಳ್ಕೊಂಡಿಲ್ವೋ, ವಿನಮ್ರ ಭಾವನೆಯಿಂದ ಯಾರು ಇರ್ತಾರೋ ಅಕಿಂಚನ. ಸೊ ಇಂಪಾವರಿಸ್ಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇಂಪಾವರಿಸ್ಟ್ ಅಂದ್ರೆ ಬರೀ ಬಡವರು ಅಂತಲ್ಲ, ಯಾರು ಶ್ರೀಮಂತರೇ ಆಗಿರ್ಬಹುದು ಆದ್ರೆ ಭಾವನೆಯಲ್ಲಿ ಅವರು ಅನ್ಕೋತಾರೋ, ನಾನ್ ನಿಜವಾಗ್ಲೂ ಪತಿತ ಜೀವನಾನು, ಪತಿತ ಜೀವಿ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಯಾವ ಅರ್ಹತೆಯೂ ಇಲ್ಲ ಭಗವಂತನ ಪೂಜೆ ಮಾಡ್ಲಿಕ್ಕೆ ಅಂತ ಯಾರು ಆ ವಿನಮ್ರ ಭಾವನೆಯಿಂದ ಭಗವಂತನ ಭಕ್ತಿ ಮಾಡ್ತಾರೋ ಖಂಡಿತ ಭಗವಂತ ಅವರಿಗೆ ಉತ್ತರ ಕೊಡ್ತಾನೆ. ಸೊ ಅದಕ್ಕೆ ಕೃಷ್ಣನ ನಾವೇನ್ ಹೇಳ್ತೀವಿ, ಅಕಿಂಚನ ವಿತ್ತ ಅಂದ್ರೆ ಯಾರು ಈ ಭಾವನೆಯಿಂದ ಅವನ ಕಡೆ ನೋಡ್ತಾರೋ ಖಂಡಿತವಾಗ್ಲೂ ಅವನು ಉತ್ತರ ಕೊಡ್ತಾನೆ. ಹಾಗೆ ಪ್ರಭುಪಾದವರು ಕೂಡ ಈ ಹಿಪ್ಪಿಗಳು ಯಾರು ನಿಜವಾಗ್ಲೂ ಕೂಡ ಒಂದು ದರಿದ್ರ ಪರಿಸ್ಥಿತಿಯಿಂದ ಬಂದಿದ್ರು, ಅಫ್ಕೋರ್ಸ್ ಅವ್ರಿಗೆ ಕೃಷ್ಣ ಬೇಕು ಅಂತನೂ ಇರ್ಲಿಲ್ಲ, ಆದ್ರೂ ಕೂಡ ಪ್ರಭುಪಾದವರು ಅವರ ಹಿಂದೆ ಓಡಿ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಅವ್ರಿಗೆ ತಿಳಿಸಿಕೊಟ್ರು. ಹಾಗೆ ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಒಂದು ಶ್ಲೋಕ ಕೇಳ್ತೀವಿ. ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀ ಕೃಷ್ಣ ಆದ್ರೂ ಕೂಡ ತ್ಯಕ್ತ್ವಾ ಸುದುಶ್ಚಜ ಸುರೇಪ್ಷಿತ ರಾಜ್ಯ ಲಕ್ಷ್ಮಿ ಧರ್ಮಿಷ್ಠ ಆರ್ಯ ವಚಸ ಯದಗಾರಣ್ಯಂ. ಯಾರು ಅಂದ್ರೆ ಸ್ವಂತ ಹೆಂಡತಿಯನ್ನು ಬಿಟ್ಟು ಸನ್ಯಾಸ ತಗೊಂಡು, ಯಾಕೆ ಪ್ರಚಾರ ಕಾರ್ಯಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ತಗೊಂಡು ಮಾಯಾ ಮೃಗಂ ದೈತ ಈಪ್ಸಿತ ಅನ್ಯಧಾವಾದ್. ಯಾರ ಮಾಯಾ ಮೃಗ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹೇಗೆ ಈ ಒಂದು ಮಾಯಾ ಜಿಂಕೆ, ಅದರ ಹಿಂದೆ ನಾವೆಲ್ಲ ಓಡ್ತಾ ಇದ್ದೀವಿ. ಸೊ ಆ ಮಾಯಾ ಮೃಗ ಹಿಂದೆ ಓಡ್ತಾ ಇರುವ ಈ ಬದ್ಧ ಜೀವಿಗಳು ಅವರ ಹಿಂದೆ ಚೈತನ್ಯ ಮಹಾಪ್ರಭುಗಳು ಓಡ್ತಾ ಇದ್ದಾರಂತೆ. ಯಾಕೆ ನಿಲ್ರಯ್ಯ ಸ್ವಲ್ಪ ಕೇಳಿ ನನ್ನ ಮಾತನ್ನು, ಇಷ್ಟು ಸುಲಭವಾದ ಒಂದು ಮಾರ್ಗ ಇದೆ, ಹರಿನಾಮ ಹರಿಕೀರ್ತನೆ ಮಾಡಿ ಕಲಿಯುಗದಲ್ಲಿ ಇನ್ನೇನು ಬೇಕಿಲ್ಲ, ಅಷ್ಟು ಸುಲಭವಾಗಿದೆ, ಬೇರೆ ಏನು ಬೇಕಿಲ್ಲ, ಇಷ್ಟು ಮಾಡಿದ್ರೆ ಸಾಕು ನೀವು ಗೋಲೋಕ ವೃಂದಾವನಕ್ಕೆ ಹೋಗ್ಬಹುದು ಅಂತ. ಸೊ ಈ ತರ ದೇವರು ಸಾಕ್ಷಾತ್ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಾಗ ಓಡ್ತಾ ಇದ್ದಾರಂತೆ ಪತಿತ ಜೀವಿಗಳ ಹಿಂದೆ. ಸಾಮಾನ್ಯವಾಗಿ ಬೇರೆ ಅವತಾರಗಳಲ್ಲಿ, ರಾಮ ಕೃಷ್ಣ ಅವತಾರಗಳಲ್ಲಿ ಕೃಷ್ಣ ಯಾರ ಹಿಂದೆನೂ ಓಡೋದಿಲ್ಲ. ಇನ್ಫ್ಯಾಕ್ಟ್ ಸುದರ್ಶನ ಚಕ್ರದಲ್ಲಿ ಅಥವಾ ರಾಮ ರೂಪದಲ್ಲಿ ಬಂದಾಗ, ಕ್ಷತ್ರಿಯ ಆಗಿ ಬಂದಾಗ ಬಿಲ್ಲು ಬಾಣದಿಂದ ಎಲ್ಲಾ ರಾಕ್ಷಸರನ್ನು ಕೊಂದು ಹಾಕಿದ್ದು, ಆದ್ರೆ ಈ ಒಂದು ಅವತಾರದಲ್ಲಿ ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ಯಾರನ್ನೂ ಕೊಲ್ಲಿಲ್ಲ. ಆದ್ರೆ ಅವರ ಹೃದಯವನ್ನೇ ಬದಲಾಯಿಸಿ ಆ ಹೃದಯದಲ್ಲಿದ್ದ ಕಲ್ಮಶವನ್ನು ಕೊಂದು ಬಿಟ್ರು. ಯಾರು? ಚೈತನ್ಯ ಮಹಾಪ್ರಭು. ಸೊ ಯಾರಿಗೆ ಒಂಚೂರು ಆಸಕ್ತಿ ಇರ್ಲಿಲ್ವೋ ಭಗವಂತನಲ್ಲಿ ಅಂಥವರ ಹಿಂದೆ ಓಡಿದ್ದು ಯಾರು? ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು. ಅದೇ ಒಂದು ಭಾವನೆಯಿಂದ ಪ್ರಭುಪಾದವರು ಕೂಡ ಈ ಹಿಪ್ಪಿಗಳ ಹಿಂದೆ ಓಡಿ ಅವರಿಗೆ ಈ ಒಂದು ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನು ಕೊಟ್ಟು ಅವರ ಮೂಲಕ ಕೃಷ್ಣ ಭಾವನ ಚಳುವಳಿಯನ್ನು ಆರಂಭಿಸಿ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿಬಿಟ್ಟು ಪ್ರಭುಪಾದ. ಈಗ್ಲೂ ಕೂಡ ನೋಡಿ 40-50 ವರ್ಷ ಆಗಿದೆ,
ಎಷ್ಟು ದೇವಸ್ಥಾನಗಳಿವೆ. ಸೊ ಪ್ರಭುಪಾದ ಅವರು ಇಲ್ದಿದ್ರು ಕೂಡ, ಅಂದ್ರೆ ಅವರ ಸಾಕ್ಷಾತ್ ಪ್ರಭುಪಾದ ಅವರು ಇಲ್ಲದೆ ಇರಬಹುದು, ಅವರ ಪುಸ್ತಕಗಳ ಮೂಲಕ ಅವರ ವಾಣಿಯ ಮೂಲಕ ಇದ್ದೇ ಇದ್ದಾರೆ ಯಾವಾಗ್ಲೇ. ಆದ್ರೂ ಕೂಡ ಇಸ್ಕಾನ್ ಸಂಸ್ಥೆ ಬೆಳೀತಾನೆ ಇದೆ. ಎಷ್ಟು ಬೆಳೀತಾ ಇದೆ, 700 ದೇವಸ್ಥಾನಗಳಿವೆ ಒಂದೊಂದು ದೇಶದಲ್ಲಿ, ಒಂದೊಂದು ನಗರದಲ್ಲಿ, ವಿಶ್ವದ ಕೋಣೆ ಕೋಣೆಯಲ್ಲಿ ಕೂಡ ಭಕ್ತರಿದ್ದಾರೆ. ಇದು ಪ್ರಭುಪಾದವರ ಮಹಿಮೆ, ಚೈತನ್ಯ ಮಹಾಪ್ರಭುಗಳ ಮಹಿಮೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದೇ ರೀತಿಯಲ್ಲಿ ನಾವು ಕೂಡ ಹೇಗೋ ಬಂದಿದ್ದೀವಿ, ನಮ್ಮ ಅರ್ಹತೆ ಇಲ್ದಿದ್ರು ನಾವು ಈ ಒಂದು ಕೃಷ್ಣ ಕಾನ್ಷಿಯಸ್ನೆಸ್ ಮೂವ್ಮೆಂಟ್ ಅಲ್ಲಿ ನಾವು ಸೇರಿದ್ದೀವಿ. ನಾವು ಕೂಡ ಬೇರೆಯವರಿಗೆ ಸಹಾಯ ಮಾಡಿ, ಯಾರು ಯಾವುದೇ ಜಾತಿಯವರಾಗ್ಲಿ, ಯಾವುದೇ ಸ್ತ್ರೀ ಆಗ್ಲಿ, ಪುರುಷರಾಗ್ಲಿ, ಅಥವಾ ಮಕ್ಕಳೇ ಆಗ್ಲಿ, ವೃದ್ಧರಾಗ್ಲಿ, ಯಾವುದೇ ದೇಶದವರಾಗ್ಲಿ, ಎಲ್ಲರನ್ನು ಒಟ್ಟುಗೂಡಿಸಿ ಅವ್ರಿಗೂ ನಾವು ಕೃಷ್ಣವನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹೇಗೆ ಪ್ರಭುಪಾದ ಅವರು ನಮಗೋಸ್ಕರ ಶ್ರಮ ಪಟ್ರು, ನಾವು ಬೇರೆಯವ್ರಿಗೋಸ್ಕರ ಸ್ವಲ್ಪ ಆದ್ರೂ ಶ್ರಮ ಪಟ್ಟು, ನಮ್ಮ ಅಕ್ಕಪಕ್ಕದಲ್ಲಿದ್ದವರು ಯಾರೋ ಒಬ್ರು ನಮಗೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕೃಷ್ಣನ ಬಗ್ಗೆ ತಿಳಿಸಿ, ಕೃಷ್ಣ ಪ್ರಸಾದ ವಿತರಣೆ ಮಾಡಿ, ಹೇಗೋ ಒಂದು ಅವ್ರಿಗೆ ಕೃಷ್ಣವನ್ನು ತಲುಪಿಸಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಪ್ರಭುಪಾದ ಅವರು ಮತ್ತೆ ನಮ್ಮ ಇಡೀ ಗುರು ಪರಂಪರೆ ಖಂಡಿತವಾಗ್ಲೂ ನಮ್ಗೆ ಸಂತುಷ್ಟರಾಗ್ತಾರೆ, ನಮಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ. ಇದನ್ನು ಹೇಳಿ ಇವತ್ತಿನ ಈ ಚರ್ಚೆಯನ್ನು ಇಲ್ಲೇ ನಾವು ಮುಗಿಸೋಣ. ಬಹಳ ಧನ್ಯವಾದಗಳು ನೀವೆಲ್ಲರೂ ಇವತ್ತು ಸೇರ್ಕೊಂಡಿದ್ದೀರಾ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಅಥವಾ ಏನಾದ್ರೂ ಹೇಳ್ಬೇಕಾಗಿದ್ರೆ ಈಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ. ಏನು ಡೌಟ್ ಇಲ್ಲ ಪ್ರಭು, ಅದೇ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ ಪ್ರಭುಪಾದ್ರ ಬಗ್ಗೆ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭು. ಲೀಲಾಮೃತ ಬಿಟ್ಟು ಬೇರೆ ಟೈಮ್ ಅಲ್ಲಿ, ಬೇರೆ ವೀಕ್ ಡೇಸ್ ಅಲ್ಲಿ ಯಾವ್ದು ಕ್ಲಾಸ್ ಇಲ್ಲ ಪ್ರಭು ಕನ್ನಡ ಇದೆ, ನಾನು ತಗೊಳಲ್ಲ, ಬಟ್ ಬೇರೆ ಭಕ್ತರು ತಗೋತಾರೆ ಕ್ಲಾಸು. ಭಗವದ್ಗೀತೆ ಮತ್ತೆ ಭಾಗವತ ಕ್ಲಾಸಸ್ ನಡೀತಾನೆ ಇರುತ್ತೆ. ಸೊ ನೀವು ಸಂಪರ್ಕ ಮಾಡಿ ICC ದೇವಸ್ಥಾನದಲ್ಲಿ, ಮತ್ತೆ ಸುವರ್ಣ ಗೌರ್ ಹರಿ ಪ್ರಭು, ಲಾಸ್ಟ್ ಟೈಮ್ ನನ್ನ ನಂಬರ್ ಶೇರ್ ಮಾಡಿದ್ದೆ, ಇನ್ನೊಂದ್ಸಲಿ ಶೇರ್ ಮಾಡ್ತಾ ಇದ್ದೀನಿ ಅವ್ರ ನಂಬರ್. ಅವ್ರ ಜೊತೆ ನೀವು ಸಂಪರ್ಕ ಮಾಡಿ ತಿಳ್ಕೊಳ್ಳಿ. ಅವರ ನಂಬರು ಒಂದ್ ನಿಮಿಷ, ಸೊ ಎಲ್ರು ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, 797517724. ಸೊ ಇವರನ್ನು ನೀವು ಸಂಪರ್ಕಿಸಿ, ಸುವರ್ಣ ಗೌರ್ ಹರಿ ಪ್ರಭು. ಇವರು ನಿಮ್ಗೆ, ಅವ್ರ ICC ದೇವಸ್ಥಾನದಲ್ಲಿ ಬ್ರಹ್ಮಚಾರಿಗಳಾಗಿದ್ದಾರೆ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ವಾಟ್ಸ್ಆ್ಯಪ್ ಅಲ್ಲಿ ಒಂದು ನಂಬರ್ ಇದೆ, ಮತ್ತೆ ಇನ್ನೊಂದು ನಂಬರ್ ಕೂಡ ಇದೆ, ಅದನ್ನು ಹೇಳ್ತೀನಿ. 89044 ಇದನ್ನು ಬರ್ಕೊಳ್ಳಿ, 89044 10250. 89044 10250. 8904410250. ಸೊ ಇದನ್ನು ಹಾಕಿದ್ದೀನಿ, ದಯವಿಟ್ಟು ನೀವು ಇವರಿಗೆ ಸಂಪರ್ಕ ಮಾಡಿ ಯಾವ ಯಾವ ಕ್ಲಾಸ್ ಯಾವ ಸಮಯ ಇದೆ ಅಂತ ನೀವು ಅದ್ರ ಬಗ್ಗೆ ನೀವು ತಿಳುವಳಿಕೆಯನ್ನು ತಗೋಬಹುದು. ಹರೇ ಕೃಷ್ಣ. ಮತ್ತೆ ಇನ್ನೇನಾದ್ರೂ ಪ್ರಶ್ನೆಗಳಿವ್ಯಾ ಅಥವಾ ನಂಬರ್? ಒಂದ್ ನಿಮಿಷ, ನಾನು ಹಾಕಿದ್ದೀನಿ ನೋಡಿ, ಚಾಟ್ ಅಲ್ಲಿ ಹಾಕಿದ್ದೀನಿ. ಚಾಟ್ ಅಂತ ಇರುತ್ತೆ, ಅದ್ರ ಕ್ಲಿಕ್ ಮಾಡಿ ನೋಡಬಹುದು ಅಲ್ಲಿ. ಆಯ್ತಾ, ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು? ಓಕೆ ಸರಿ, ಹಾಗಾದ್ರೆ ಸೊ ಇವತ್ತಿನ ಈ ಲೀಲಾಮೃತ ಸ್ಮರಣೆ ಇಲ್ಲೇ ಮುಗಿಸೋಣ. ಮುಂದಿನ ವಾರ ಮುಂದುವರಿಸೋಣ ನಾವು 22ನೇ ಅಧ್ಯಾಯದಿಂದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಶ್ರೀ ಪ್ರಭುಪಾದ ಲೀಲಾಮೃತ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.